ಶ್ರೀ ಬ್ರಹ್ಮನ ಯಾರು ಶ್ರೀ ವಿಷ್ಣುವಿನ ತಾಯಿ ಯಾರು ಈಶ್ವರನ ತಾತ ಯಾರು ನಮಗೆ ಇದನ್ನು ಹೇಳು ಇದನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತವಚನಗಳನ್ನು ಸರ್ವಧರ್ಮಗಳ ಪವಿತ್ರ ಶಾಸ್ತ್ರಗಳ ಆಧಾರ ಸಹಿತ ಒಬ್ಬಳು ಇಂದ್ರಮತಿ ಹೆಸರಿನ ರಾಣಿ ಇದ್ದಳು ಮತ್ತು ಕಬೀರ್ ಸಾಹೇಬರ ಸಮಯದಲ್ಲಿದ್ದಳು ಆದರೆ ಇವರಿಗೆ ಗೊತ್ತಿಲ್ಲ ಅವಳು ಯಾವಾಗ ಇದ್ದವಳು ಯಾವಾಗ ಪರಮಾತ್ಮ ಬಂದಿದ್ದರು ಆದರೂ ಕೂಡ ಇವರು ಹೇಗಾದರೂ ಮಾಡಿ ಜ್ಞಾನ ಹೇಳಿದ್ದಾರೆ ಆ ಜ್ಞಾನವನ್ನು ತಿಳಿಯೋಣ ಮತ್ತು ರಾಣಿ ಇಂದ್ರಮತಿ ಕಬೀರ್ ಸಾಹೇಬರ ಶಿಷ್ಯೆಯಾಗಿದ್ದಳು ಕಬೀರ್ ಸಾಹೇಬರಂತೂ ಮೊದಲೇ ಸಮುದ್ರದಲ್ಲಿ ಹೋಗಿ ಲೀನಾದರು ಆ ಸತ್ಯಪುರುಷನಲ್ಲಿ ಮತ್ತು ನಂತರ ಇಂದ್ರಮತಿ ರಾಣಿ ಹೋದಾಗ ಆಗ ಇವರು ಹೇಳುತ್ತಾರೆ ಅವಳು ಮುಳುಗಿ ಸಾಯಲು ಹೋಗಿದ್ದಳು ಹಿಂದಿನಿಂದ ಆಗ ಏನು ನೋಡಿದಳೆಂದರೆ ಕಬೀರ ಸಾಹೇಬರ ಪದವಿ ನೋಡಿದಳು ಅಲ್ಲಂತೂ ಅವರೇ ಸತ್ಯಪುರುಷರು ಹಾಗಾಗಿ ಅಲ್ಲಿ ಇಂದ್ರಮತಿ ರಾಣಿ ಹೇಳ್ತಾಳೆ ಹೇ ಭಗವಂತ ತಾವಂತೂ ಖಂಡಿತ ಅಕಾಲಪುರುಷರಾಗಿದ್ದೀರಿ ತಾವು ಸತ್ಯಪುರುಷರಾಗಿರುವಿರಿ ಮತ್ತು ನನಗೆ ಮೊದಲೇ ಹೇಳುತ್ತಿದ್ದರೆ ನಾನು ನಿಮ್ಮ ಸೇವೆ ಮಾಡುತ್ತಿದ್ದೆ ಈಗ ನೋಡಿ ಇವರ ಬುದ್ಧಿ ಇವರ ವಿಧಾನ ಅನುಸಾರ ರಾಧಾಸ್ವಾಮಿಯವರ ವಿಧಾನ ಅನುಸಾರ ಜಯ ಗುರುದೇವರವರ ವಿಧಾನ ಅನುಸಾರ ಒಂದು ವೇಳೆ ಇದನ್ನು ಒಪ್ಪಿದರೆ ಏನಂದ್ರವರು ಮೊದಲು ಕಬೀರ್ ಸಾಹೇಬರು ಲೀನವಾದರು ಸತ್ಯಪುರುಷನಲ್ಲಿ ಆ ಪ್ರಕಾಶದಲ್ಲಿ ಸಮುದ್ರದಲ್ಲಿ ಮತ್ತು ಹಿಂದಿನಿಂದ ಇಂದ್ರಮತಿ ಅಲ್ಲಿ ಲೀನವಾದಳು ಅವರು ಹೇಗೆ ಮಾತಾಡಿದರೂ ಅಲ್ಲಿ ಹೋಗಿ ಅಸ್ತಿತ್ವವಂತೂ ಮುಗಿದೇ ಹೋಯಿತು ಹನಿಯನ್ನು ಸಮುದ್ರದಲ್ಲಿ ಹಾಕಿ ಅದರ ಅಸ್ತಿತ್ವ ಹೇಳಿ ಎರಡನೆಯದು ಹೇಗಾಯಿತು ನಂತರ ಅಲ್ಲಿ ಕಬೀರ್ ಸಾಹೇಬರನ್ನು ಹೇಗೆ ನೋಡಿದಳು ಸತ್ಯಪುರುಷ ರೂಪದಲ್ಲಿ ವಾಸ್ತವಿಕತೆ ಏನಂದ್ರೆ ಕಬೀರ್ ಈಸ್ ಗಾಡ್ ಕಬೀರ್ ಈಸ್ ಸುಪ್ರೀಂ ಗಾಡ್ ಇವನು ಸತ್ಯಪುರುಷನು ಅವಿನಾಶಿ ಗಾಡ್ ಮತ್ತು ಈ ಪರಮಾತ್ಮ ಅಲ್ಲಿ ಕೋಟಿ ಸೂರ್ಯ ಚಂದ್ರರು ಸೇರಿದಷ್ಟು ಒಂದು ರೋಮಕೂಪದ ಶೋಭೆ ಇದೆ ಅಂತಹ ರೂಪವಿದೆ ಮಾಲೀಕನ ಮತ್ತು ಅಲ್ಲಿ ಹೋಗಿ ಇಂದ್ರಮತಿ ನಿಜವಾಗಿಯೂ ನೋಡಿದಳು ಹೇ ಪರಮಾತ್ಮ ನೀವು ನಿಜವಾಗಿಯೂ ಸತ್ಯಪುರುಷರಾಗಿದ್ದೀರಿ ನಮ್ಮ ಬುದ್ಧಿ ಇಷ್ಟು ಕೆಲಸ ಮಾಡುವುದಿಲ್ಲ ನಾವು ನಿಮ್ಮನ್ನು ಗುರುತಿಸಿಕೊಳ್ಳುತ್ತಿದ್ದೆವು ವಾಸ್ತವಿಕತೆ ಏನೋ ಇದು ಸತ್ಯ ಆದರೆ ಇವರ ಥಿಯರಿ ತಪ್ಪಿದೆ ಅಂದರೆ ಅಲ್ಲಿ ಕಬೀರ್ ಸಾಹೇಬರು ಮೊದಲು ಲೀನರಾದರು ನಂತರ ಇಂದ್ರಮತಿ ರಾಣಿ ಲೀನವಾದಳು ನಂತರ ಅವರು ಒಬ್ಬರಿಗೊಬ್ಬರು ಹೇಗೆ ಮಾತನಾಡುವರು ನೋಡಿ ಇವರ ಅಜ್ಞಾನ ಮತ್ತು ಕೋಟ್ಯಾಂತರ ಅನುಯಾಯಿಗಳು ಈ ನಕಲಿಗಳ ಹತ್ತಿರ ಹೋಗುತ್ತಿದ್ದಾರೆ ಇವರನ್ನು ಪರಮಧನಿ ಎಂದು ತಿಳಿದು ಏಕೆಂದರೆ ಶ್ರದ್ಧಾಳುಗಳ ಶ್ರದ್ಧೆ ಇರುತ್ತದೆ ಗುರುಗಳು ಏನು ಹೇಳ್ತಾರೆ ಅದು ಸರಿಯಾಗಿದೆ ಇದರ ದುರುಪಯೋಗ ಮಾಡಿದರು ಈ ನಕಲಿಗಳು ಇವರನ್ನು ಹಾಳು ಮಾಡಿದರು ಮುಗ್ಧ ಆತ್ಮಗಳ ಜೀವನ ನಾಶ ಮಾಡಿದರು ಈಗ ನೋಡಿ ಸಿಂಗರ ವಚನ ಸಂತ್ ಮತ್ ಪ್ರಕಾಶ್ ಭಾಗ ನಾಲ್ಕು ಇದರದೇ ಇನ್ನೂರಅರವತ್ನಾಲ್ಕನೇ ಪುಟದಲ್ಲಿ ಬರೆದಿದೆ ಇಲ್ಲಿ ಇನ್ನೂರ ಅರವತ್ನಾಲ್ಕನೇ ಪುಟದಲ್ಲಿ ನೋಡೋಣ ಇನ್ನೂರ ಅರವತ್ನಾಲ್ಕನೇ ಪುಟ ಸಂತ್ ಮತ್ ಪ್ರಕಾಶ್ ಭಾಗ ನಾಲ್ಕು ಒಬ್ಬ ಸತ್ಸಂಗಿ ಸಾವನ್ಸಿಂಗರಿಗೆ ಕೇಳಿದ ಸಾವನ್ ಸಿಂಗ್ ಯಾರು ಇವರು ಸಚ್ಚಾಸೋಧದ ಖೇಮಾಮಲ್ ಸಿಂಗ್ ಶಹ ಮಸ್ತಾನ ಬಲೂಚಿಸ್ತಾನದ ಗುರುಗಳು ಈ ಸಾವನ್ಸಿಂಗರು ಇವರಿಗೆ ಪ್ರಶ್ನೆ ಮಾಡಿದ ಸತ್ಸಂಗಿ ಮಹಾರಾಜರೇ ಸಂತರ ಪದವಿಯಲ್ಲಿವರೆಗಿದೆ ಮಹಾರಾಜ ಸಾವನ್ಸಿಂಗರು ಉತ್ತರಿಸಿದರು ನಮಗೆ ಇಷ್ಟು ಬುದ್ಧಿ ಮತ್ತು ತಿಳುವಳಿಕೆ ಇಲ್ಲ ಏನೆಂದರೆ ನಾವು ಸಂತರ ಪದವಿಯನ್ನು ತಿಳಿಯುವಷ್ಟು ಆದರೂ ಕೇಳು ರಾಣಿ ಇಂದ್ರಮತಿ ಕಬೀರ್ ಸಾಹೇಬರ ಸಮಯದಲ್ಲಿ ಇದ್ದವಳು ಮೊದಲು ಕಬೀರ್ ಸಾಹೇಬರು ಹೋಗಿ ಮಾಲೀಕರಲ್ಲಿ ವಿಲೀನಗೊಂಡರು ನೋಡಿರಂತೆ ನಂತರ ರಾಣಿ ಆದಳು ಯಾವಾಗ ರಾಣಿ ಸತ್ಯಖಂಡಕ್ಕೆ ಹೋಗಿ ಕಬೀರ್ ಸಾಹೇಬರ ಪದವಿ ನೋಡಿ ಹೇಳಿದಳು ಮಹಾರಾಜರೇ ಒಂದು ವೇಳೆ ನೀವು ಮೊದಲೇ ಹೇಳಿದ್ದರೆ ತಾವೇ ಅಕಾಲಪುರುಷರೆಂದು ಆಗ ನಾನು ಭಜನೆ ಸ್ಮರಣೆ ಮಾಡಿ ವ್ಯರ್ಥ ಚಿಂತಿತಲಾಗುತ್ತಿರಲಿಲ್ಲ ಕಬೀರ್ ಸಾಹೇಬರು ಉತ್ತರಿಸಿದರು ನಿನಗೆ ಆ ಸಮಯ ವಿಶ್ವಾಸ ಬರುವುದು ಕಷ್ಟವಿತ್ತು ಈಗ ಇದರ ಬಗ್ಗೆ ವಿಚಾರ ಮಾಡೋಣ ಪುಣ್ಯಾತ್ಮರೇ ಈ ರಾಧಾಸ್ವಾಮಿ ಪಂಥದ ಅಜ್ಞಾನಿ ಸಂತರದ್ದು ಯೋಚನೆಗಳು ವಿಚಾರಗಳು ಏನಿವೆ ಏನಂದರೆ ಸತ್ಯಪುರುಷನು ಅಲ್ಲಿಲ್ಲ ನಿರಾಕಾರನು ಮತ್ತು ಕೇವಲ ಪ್ರಕಾಶವೇ ಪ್ರಕಾಶವಿದೆ ಬೆಳಕೇ ಬೆಳಕಿದೆ ಮತ್ತು ಅವರು ತಮ್ಮ ಸಿದ್ಧಾಂತದ ಅನುಸಾರ ಸತ್ಯವನ್ನು ಅಜ್ಞಾನವಾಗಿಸಿ ಹೇಗೆ ಮುಂದಿಡ ಬಯಸಿದ್ದಾರೆ ಆದರೂ ಮರೆಯಾಗಲಿಲ್ಲ ಈಗ ವಿಚಾರ ಮಾಡಿ ಇವರ ವಿಧಾನ ಅನುಸಾರ ಇವರು ಹೇಳುತ್ತಾರೆ ಮೊದಲು ಕಬೀರ್ ಸಾಹೇಬರು ಹೋಗಿ ಮಾಲೀಕನಲ್ಲಿ ವಿಲೀನಗೊಂಡರು ಹನಿ ನೀರು ಸೇರಿತು ಸಮುದ್ರದಲ್ಲಿ ಅಸ್ತಿತ್ವವೇ ಮುಗಿದು ಹೋಯಿತು ಮತ್ತು ನಂತರ ಹೇಳುತ್ತಾರೆ ಹಿಂದಿನಿಂದ ರಾಣಿ ಹೋಗಿ ವಿಲೀನಗೊಂಡಳು ಅದರಲ್ಲಿ ಇಬ್ಬರೂ ವಿಲೀನಗೊಂಡ ಆಯಿತು ನಂತರ ಅವರು ಯಾವಾಗ ಮಾತನಾಡಿದರೂ ಕಬೀರ್ ಸಾಹೇಬರನ್ನು ಹೇಗೆ ನೋಡಿದ್ಲು ಅಲ್ಲಿ ಏನು ಅಸ್ತಿತ್ವವೇ ಇಲ್ಲದಿರುವಾಗ ನೋಡುದಾದರೂ ಹೇಗೆ ಸತ್ಯವಂತೂ ಇದೇ ಆಗಿದೆ ಏನೆಂದರೆ ನಿಜವಾಗಿಯೂ ಅಲ್ಲಿ ಕಬೀರ್ ಸಾಹೇಬರು ಪರಮಾತ್ಮ ಸ್ವರೂಪ ಸತ್ಯಪುರುಷ ರೂಪದಲ್ಲಿ ಇವರು ಸ್ವತಃ ಮಾಲೀಕರು ಸ್ವಾಮಿ ರಾಮಾನಂದರು ಹೇಳಿದಂತೆ ಏಕ್ ಕಬೀರ ಪರಮೇಶ್ವರರು ಸ್ವತಃ ಹೇಳ್ತಾರೆ ಕುತುಬ್ ಗೋಸ್ ಅವ್ರ ಪೀರ್ ಗ್ರೀಬ್ ದಾಸ್ ಖಾಜಕ್ ಧನಿ ಹಬರ ನಾಮ ಕಬೀರ್ ಏ ಸ್ವಾಮಿ ಸೃಷ್ಟಾ ಮೇ ಅವ್ರ ಸೃಷ್ಟಿ ಹಮಾರ ತೀರ್ ದಾಸ್ ಗ್ರೀಬ್ ಅಧರ್ ಬಸು ಕಬೀರ್ ಸಾಹೇಬರು ಹೇಳ್ತಾರೆ ಅಧರ್ ಅಂದ್ರೆ ಮೇಲೆ ಇರುವೆನು ಮತ್ತು ನನ್ನ ಹೆಸರು ಕಬೀರ್ ಮತ್ತು ಈ ಅಜ್ಞಾನಿಗಳು ಹೇಳ್ತಾರೆ ಏನಂದ್ರೆ ಮೊದಲು ಕಬೀರ್ ಸಾಹೇಬರು ವಿಲೀನಗೊಂಡರು ನಂತರ ಇಂದ್ರಮತಿ ವಿಲೀನಗೊಂಡಳು ನಂತರ ಅವರು ಹೇಗೆ ಮಾತನಾಡಿದರು ಅರೆ ಸ್ವಲ್ಪನಾದರೂ ಬುದ್ಧಿ ಬಳಸಿ ನೋಡಿ ಮೊದಲನವರಂತೂ ಹಾಳಾಗಿ ಹೋದರು ಈಗ ನೀವಂತೂ ಪಾರಾಗಿ ಉಳಿದವರು ಆ ನಕಲಿಗಳ ಹತ್ತಿರ ಸಿಲುಕಿಕೊಂಡವರು ಅವರಿಂದ ಪಾರಾಗಿ ನಿಮ್ಮ ಉದ್ಧಾರ ಮಾಡಿಕೊಳ್ಳಿ ಈ ಸಮಯ ಮತ್ತೆ ಮತ್ತೆ ಸಿಗಲಾರದು ಈಗ ಒಂದಂತೂ ಇಲ್ಲಿ ಪ್ರಮಾಣ ಕೊಟ್ಟಿದ್ದಾರೆ ಇವರು ಇನ್ನೂ ತೋರಿಸುತ್ತೇನೆ ಇದರದೇ ನೂರ ಪುಟದಲ್ಲಿ ಸಂತ ಮತ್ ಪ್ರಕಾಶ್ ಭಾಗ ನಾಲ್ಕರ ನೂರ ಎಂಬತ್ತೊಂಬತ್ತನೆಯ ಪುಟದಲ್ಲಿ ಈಗ ಸಾವಂತ್ ಸಿಂಗ್ ಅವರು ಉತ್ತರ ನೀಡುತ್ತಿದ್ದಾರೆ ಇದೇ ಈ ರೀತಿಯಲ್ಲಿ ರಾಣಿ ಇಂದ್ರಮತಿ ಇದ್ದಳು ಕಬೀರ್ ಸಾಹೇಬರು ಅವಳನ್ನು ಸತ್ಯಖಂಡಕ್ಕೆ ಕರೆದೊಯ್ದಾಗ ಅವಳು ಅಲ್ಲಿ ಹೋಗಿ ನೋಡಿದಳು ಏನೆಂದರೆ ಕಬೀರ್ ಸಾಹೇಬರೇ ಸತ್ಯಪುರುಷರು ಹೇಳ್ತಾಳೆ ಹಾಯ್ ಹಾಯ್ ಒಂದು ವೇಳೆ ನೀವು ನನಗೆ ಇಷ್ಟು ಹೇಳಿದ್ದರೆ ಏನೆಂದರೆ ನಾನೇ ಸತ್ಯಪುರುಷನು ಅದು ಗೊತ್ತಾಗಿದ್ದಿದ್ರೆ ನಾನು ನಿಮ್ಮ ಸೇವೆ ಮಾಡುತ್ತಿದ್ದೆ ಹೇಳುತ್ತಾರೆ ನಿನಗೆ ವಿಶ್ವಾಸವಾಗ್ತಿರ್ಲಿಲ್ಲ ಈಗ ನೀನು ಇಲ್ಲಿ ಬಂದಿರುವೆ ನಿನ್ನ ಇಚ್ಛೆ ಹೇಳಿಕೊ ಈಗ ಇದಂತೂ ಸತ್ಯ ಈ ಮಾತುಕತೆ ಸರಿಯಾಗಿದೆ ಆಸ್ ಇಟ್ ಈಸ್ ಇಂದ್ರಮತಿಯ ಮತ್ತು ಕಬೀರ್ ಸಾಹೇಬರ ಮತ್ತು ಇಂದ್ರಮತಿಯ ಕಥೆಯಲ್ಲಿ ಬರೆದಿದೆ ಇದಂತೂ ಸರಿಯಾಗಿದೆ ಅವರು ಇದನ್ನು ಸರಿಯಾಗಿ ತೆಗೆದುಕೊಂಡರು ಏನೆಂದರೆ ಕಬೀರ್ ಇಸ್ ಗಾಡ್ ನಿಜವಾಗಿಯೂ ಮತ್ತು ಅಲ್ಲಿ ಇವರು ತಮ್ಮ ಅಜ್ಞಾನದ ಥಿಯರಿಯನ್ನು ಸಿದ್ಧಗೊಳಿಸಲು ಬಯಸಿದರು ಈ ಕಥೆಯೊಡನೆ ಅರವತ್ನಾಲ್ಕನೇ ಪುಟದಲ್ಲಿ ಇದೇ ಸಂತ ಮತ್ ಭಾಗ ನಾಲ್ಕರಲ್ಲಿ ಅದರಲ್ಲಿ ಇವರು ಹೇಳಲು ಪ್ರಯತ್ನಿಸಿದರು ಏನೆಂದರೆ ಮೊದಲು ಕಬೀರ್ ಸಾಹೇಬರು ಲೀನವಾದರು ಮತ್ತು ಹಿಂದಿನಿಂದ ಇಂದ್ರಮತಿ ಹೋಗಿ ಸಮುದ್ರದಲ್ಲಿ ನೀರಿನ ಹನಿಯಂತೆ ವಿಲೀನ ಆದಳು ನಂತರ ಅವಳು ಮಾತನಾಡುತ್ತಿದ್ದಾಳೆ ಅರೆ ಕರ್ಮ ಅರೆ ಜ್ಞಾನಹೀನರೇ ಕಬೀರ ಪರಮಾತ್ಮರು ಹೇಳುತ್ತಾರೆ ಮೋತಿ ದಿಖತ್ ಇವರು ಮಹರ್ಷಿಯಂತೆ ದೊಡ್ಡ ದೊಡ್ಡ ವಿದ್ವಾನರಂತೆ ಮಂಡಲೇಶ್ವರ ಪರಮಧನಿ ಕಾಣುತ್ತಿದ್ದರು ಸತ್ಯಖಂಡಕ್ಕೆ ಹೋಗ್ತಾರೆ ಇವರಿಗೆ ಸತ್ಯನಾಮವೇ ತಿಳಿಯುತ್ತಿಲ್ಲ ಇವರು ಎಲ್ಲಿಗೆ ಹೋಗುವರು ಇದೇ ಕಾರಣದಿಂದ ಆ ಶಿವದಯಾಲ್ ಪ್ರೇತನಾಗಿ ತನ್ನ ಶಿಷ್ಯ ಬುಕ್ಕಿ ಮೂಲಕ ಮಾತನಾಡುತ್ತಿದ್ದಾನೆ ಈಗ ತೋರಿಸ್ತೇನೆ ನಿಮಗೆ ಸತ್ಸಾಹಿ ಪರಮಪಿತಾ ಪರಮಾತ್ಮ ಪೂರ್ಣಭ್ರಂ ಇಡೀ ಸೃಷ್ಟಿಯ ರಚನಾಕಾರ ಕುಲದ ಮಾಲೀಕ ಕಬೀರ ಪರಮೇಶ್ವರರು ತನ್ನ ಪ್ರೀತಿಯ ಆತ್ಮಗಳಿಗೆ ತನ್ನ ಮಾಹಿತಿ ನೀಡಲು ಸ್ವತಃ ಪ್ರಕಟರಾಗುತ್ತಾರೆ ಇಲ್ಲಿಗೆ ಬರುತ್ತಾರೆ ಆ ಪರಮಾತ್ಮ ನಮಗೆ ನಮ್ಮ ನಿಜವಾದ ಮನೆಗೆ ಹೋಗುವ ವಿಧಿ ವಿಶೇಷ ಮಾರ್ಗ ಸ್ವತಃ ಹೇಳ್ತಾರೆ ಪರಮಾತ್ಮನು ಆಧ್ಯಾತ್ಮ ಜ್ಞಾನವನ್ನು ಸ್ವತಃ ಇಲ್ಲಿ ಬಂದು ಹೇಳಿದ್ದಾರೆ ಕಬೀರ್ ದೇವರು ಅವರು ಹೇಳಿದ್ದಾರೆನೆಂದರೆ ಮೊಟ್ಟ ಮೊದಲು ನೀವು ಗುರುಧಾರಣೆ ಮಾಡಿಕೊಳ್ಳಬೇಕು ಗುರು ಕೂಡ ಅಧಿಕಾರಿಯಾಗಿರಬೇಕು ಪೂರ್ಣ ಗುರುವಾಗಿರಬೇಕು ಮತ್ತು ವಿದೌಟ್ ಗುರು ಗುರುವಿನ ಹೊರತು ಯಾವುದೇ ಸಾಧನೆ ಮಾಡಿದರೆ ಅದು ಯೂಸ್ಲೆಸ್ ಆಗುತ್ತದೆ गुरु बिन दोनों निष्फल हैं चाहे पूछो वेद पुराण राम कृष्ण से कौन बड़ो उन्हों भी गुरु की ने तीन लोक के वेदनी गुरु अग आदीन कबीर गर्भ योगेश्वर गुरु बिना लाग्या हर की सेव कहे कबीर बैकुंठ से वो फेर दिया सुख देव राजा जनक गुरु किए फिर की नी हर की सेव कहे कबीर बैकुंठ में ಚಲೇ ಗೇ ಸುಖದೇವ್ ಗುರು ಗೋವಿಂದ ದೋನೋ ಖಡೆ ಬಲಿಹಾರಿ ಗುರು ಜಿನ್ ಆಪ್ಣಿಯೋಲೋಯ್ ಕಬೀರ ಪರಮೇಶ್ವರರು ಸ್ವತಃ ಬಂದು ಯಥಾರ್ಥ ಜ್ಞಾನವನ್ನು ಹೇಳುತ್ತಾರೆ ಅವರು ಹೇಳುತ್ತಿದ್ದಾರೆಂದರೆ ಗುರುವಿನ ಹೊರತು ನೀವು ಸಾಧನೆ ಕೂಡ ಮಾಡಿದರೂ ಅದು ಯೂಸ್ಲೆಸ್ ಆಗಿದೆ ನಿಮಗೆ ಇದರ ಬಹಳ ಭಯಂಕರ ಪಾಪ ತಗಲುವುದು ನಿಮ್ಮ ಜೀವನ ವ್ಯರ್ಥ ಆಗುವುದು ನಂತರ ಉದಾಹರಣೆ ಕೊಡುತ್ತಾರೆ ಏನೆಂದರೆ ನೀವು ರಾಮ ಮತ್ತು ಕೃಷ್ಣರಿಗಿಂತ ದೊಡ್ಡವರೆಂದು ಯಾರನ್ನೊಪ್ಪುವುದಿಲ್ಲ ಮತ್ತು ಶ್ರೀರಾಮ ಶ್ರೀಕೃಷ್ಣ ಕೂಡ ಗುರುಧಾರಣೆ ಮಾಡಿಕೊಂಡಿದ್ದರು ಮತ್ತು ಗುರುವಿನ ಮುಂದೆ ಆಸ್ ಎ ಶಿಷ್ಯ ಶಿಷ್ಯನಂತೆ ವಿನಮ್ರವಾಗಿದ್ದರು ರಾಮ್ ಕಿರ್ಸನ್ಸನ್ ಬಿಡೋನ್ ಲೋಕೆ ವೇದನಿ ಗುರು ಆಗ ಆಧೀನ್ ಈಗ ಎಷ್ಟು ಇಂಪಾರ್ಟೆನ್ಸ್ ಇದೆ ನೋಡಿ ಗುರುವಿನದು ಮತ್ತು ಯಾರು ಗುರು ಧಾರಣೆ ಮಾಡುವುದಿಲ್ಲ ಮನಸ್ಸೇಚ್ಛೆ ಸಾಧನೆಗಳನ್ನು ಮಾಡುತ್ತಾರೆ ಗುರುವಿನ ಹೊರತು ಅವನನ್ನು ಗುರುವಿಲ್ಲದವನು ಎಂದು ಹೇಳುತ್ತಾರೆ ಅವನಿಗೆ ಎಲ್ಲೂ ಕೂಡ ನೆಲೆ ಇರುವುದಿಲ್ಲ ನಂತರ ಪ್ರಮಾಣ ನೀಡುತ್ತಾರೆ ಅಂದರೆ ಸುಖದೇವ ಋಷಿ ಭಗವಂತನ ಪೂಜೆ ಮಾಡತೊಡಗಿದ ತಾಯಿಯ ಗರ್ಭದಿಂದಲೇ ಅವನಿಗೆ ಜ್ಞಾನವಾಗಿತ್ತು ಏನೆಂದರೆ ಈ ಪ್ರಪಂಚದಲ್ಲಿ ಬಹಳ ಅಧಿಕ ಸಮಸ್ಯೆಗಳಿವೆ ಮತ್ತು ಹೊರ ಹೋಗುತ್ತಿದ್ದಂತೆ ನಮ್ಮ ಬುದ್ಧಿ ಕೆಲಸ ಮಾಡುವುದಿಲ್ಲ ತಾಯಿಯ ಗರ್ಭದಲ್ಲಿ ಈ ಆತ್ಮಕ್ಕೆ ಎಲ್ಲ ನೆನಪಿರುತ್ತದೆ ಏನೆಂದರೆ ನಿನ್ನ ಉದ್ದೇಶವೇನು ಮತ್ತು ನೀನು ಮೊದಲಿನ ಜನ್ಮಗಳಲ್ಲಿ ಎಷ್ಟೆಷ್ಟು ಕಷ್ಟ ಅನುಭವಿಸಿರುವೆ ಈ ಕಾರಣದಿಂದ ಹನ್ನೆರಡು ವರ್ಷಗಳ ತನಕ ತಾಯಿ ಗರ್ಭದಿಂದ ಹೊರಬರಲಿಲ್ಲ ಸುಖದೇವ್ ಋಷಿ ಬ್ರಹ್ಮ ವಿಷ್ಣು ಮಹೇಶರು ಅವನಿಗೆ ಹೇಳಿದರು ಏನೆಂದರೆ ನೀವು ಹೊರಬನ್ನಿ ಇಲ್ಲದಲ್ಲಿ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗುವುದು ಹನ್ನೆರಡು ವರ್ಷಗಳ ತನಕ ತಾಯಂದಿರು ಮಕ್ಕಳನ್ನು ಹೇಗೆ ಗರ್ಭದಲ್ಲಿರಿಸುವರು ಒಂಬತ್ತು ತಿಂಗಳಲ್ಲಿಯೇ ಬಹಳ ಕಷ್ಟವಾಗುತ್ತದೆ ಆಗ ಸುಖದೇವ್ ಋಷಿ ಹೊರಬರುತ್ತಿದ್ದಂತೆ ಹೇಳಿದರು ಏನೆಂದರೆ ನಿಮ್ಮ ಮೂರೂ ಗುಣಗಳು ನಮ್ಮನ್ನು ಪ್ರಜ್ಞೆಹೀನಗೊಳಿಸುತ್ತವೆ ಮೊದಲಿನ ಯಾವುದೇ ಮಾಹಿತಿ ನಮಗಿರುವುದಿಲ್ಲ ಮತ್ತು ನಾವು ನಮ್ಮ ಉದ್ದೇಶವನ್ನು ಮರೆಯುತ್ತೇವೆ ಒಳಗಿಂದಲೇ ಮಾತನಾಡುತ್ತಿದ್ದಾನೆ ಸುಖದೇವ್ ಋಷಿ ಮತ್ತು ಸುಖದೇವ್ ಹೇಳಿದನು ಏನೆಂದರೆ ನಾನು ಈ ಕಂಡೀಷನ್ ಮೇಲೆ ಹೊರಬರುವೆನು ಏನೆಂದರೆ ನೀವು ನಿಮ್ಮ ಈ ತ್ರಿಗುಣಮಯಿ ಮಾಯೆಯನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿ ನಾನು ಹೊರಬರುವವರೆಗೆ ಆಗ ಅವರು ಹೇಳಿದರು ಏನೆಂದರೆ ನಮಗೆ ಅಷ್ಟು ಹೊತ್ತು ನಿಲ್ಲಿಸಲಾಗುವುದಿಲ್ಲ ನಮ್ಮ ವಶದ ಮಾತಲ್ಲ ನಾವು ಕೆಲವು ಸೆಕೆಂಡ್ಗಳ ಸ್ವಲ್ಪ ಭಾಗದಷ್ಟೇ ನಿಲ್ಲಿಸಬಲ್ಲೆವು ಇದನ್ನು ತಿಳಿಯಿರಿ ಇಷ್ಟೇ ಸೆಕೆಂಡ್ಗಿಂತ ಕಡಿಮೆ ಸಮಯ ಇಷ್ಟೇ ಹೊತ್ತಿನಲ್ಲಿ ಆಗ ಸುಖದೇವು ಹೇಳಿದ ನೀವು ಇಷ್ಟೇ ಹೊತ್ತು ತಡೆಯಿರಿ ಅಷ್ಟರಲ್ಲಿಯೇ ಅವನು ತಾಯಿಯ ಗರ್ಭದಿಂದ ಹೊರಗೆ ಬಂದನು ಹನ್ನೆರಡು ವರ್ಷದವನಾಗಿದ್ದ ಎದ್ದು ನಡೆದ ತನ್ನ ಕರುಳ ಬಳ್ಳಿಯನ್ನು ಹೆಗಲ ಮೇಲೆ ಹಾಕಿಕೊಂಡ ಸುಖದೇವ್ ಋಷಿಯ ತಂದೆಯವರು ವ್ಯಾಸರಾಗಿದ್ದರು ವ್ಯಾಸರು ಹೇಳಿದರು ಮಗನೇ ನಾನು ನಿನಗಾಗಿ ಹನ್ನೆರಡು ವರ್ಷಗಳ ತನಕ ಕಾಯುತ್ತಿದ್ದೆ ಸ್ವಲ್ಪ ಮುಖವನ್ನಾದರೂ ತೋರಿಸು ಆಗ ಸುಖದೇವ ಋಷಿ ಹೇಳಿದ ಋಷಿಗಳೇ ಈಗ ನಾನು ಈ ಜ್ಞಾನವನ್ನು ತಿಳಿದಿದ್ದೇನೆ ಇಲ್ಲಿ ಯಾರು ಯಾರ ತಂದೆಯೂ ಅಲ್ಲ ಮಗನೂ ಅಲ್ಲ ಇದಂತೂ ನಮ್ಮ ಸಂಸ್ಕಾರದಿಂದೊಡಗೂಡಿದೆ ಮತ್ತು ಗೊತ್ತಿಲ್ಲ ಎಷ್ಟು ಬಾರಿ ನೀವು ನನ್ನ ತಂದೆ ಆಗಿದ್ದೀರಿ ಮತ್ತು ಗೊತ್ತಿಲ್ಲ ಎಷ್ಟು ಬಾರಿ ನಾನು ನಿಮ್ಮ ತಂದೆ ಆಗಿದ್ದೆ ಈ ಬಾರಿ ನಾನು ಇದನ್ನು ಕೊನೆಗೊಳಿಸುವೆನು ಭಕ್ತಿಯನ್ನು ಮಾಡುವೆನು ಮತ್ತು ಈ ಪ್ರಪಂಚದಿಂದ ಮೋಕ್ಷ ಪಡೆಯುವೆನು ಇಷ್ಟು ಹೇಳಿ ಆಕಾಶಕ್ಕೆ ಹಾರಿ ಹೋದನು ಹಿಂದಿನ ಬ್ಯಾಟರಿ ಚಾರ್ಜ್ ಇತ್ತು ಹಿಂದಿನ ಜನ್ಮದ್ದು ಅವನ ಹತ್ತಿರ ಸಿದ್ಧಿಗಳಿದ್ದವು ಹೇಳುವ ಅರ್ಥ ಏನೆಂದರೆ ಆ ಸುಖದೇವ್ ಋಷಿ ತಂತಾನೆ ಆ ಸಿದ್ಧಿ ಪ್ರಾಪ್ತಿಯಿಂದ ಒಂದು ಸಿದ್ಧಿ ಪಡೆದು ಎಲ್ಲರಿಗಿಂತ ಶ್ರೇಷ್ಠನೆಂದುಕೊಂಡ ಹಿಂದಿನ ಜನ್ಮದ ಅವನ ಭಕ್ತಿಯ ಶಕ್ತಿ ಸಂಪಾದನೆ ಇಷ್ಟಿತ್ತು ಈ ಕಾರಣದಿಂದ ಅವನು ಆಕಾಶದಲ್ಲಿ ಹಾರಿ ಹೋಗುತ್ತಿದ್ದನು ಇಂದ್ರಲೋಕಕ್ಕೆ ಹೋಗುತ್ತಿದ್ದನು ಅಲ್ಲಿಯ ಋಷಿ ಮಹರ್ಷಿಗಳು ಅಲ್ಲಿಯ ದೇವತೆಗಳು ಅವನ ಬಹಳ ಸತ್ಕಾರ ಮಾಡುತ್ತಿದ್ದರು ಒಂದು ದಿನ ಇದೇ ಭ್ರಮೆಯಲ್ಲಿ ಸುಖದೇವ್ ಋಷಿ ವಿಷ್ಣುವಿನ ಲೋಕಕ್ಕೆ ಹೊರಟು ಹೋದರು ಮತ್ತು ಅಲ್ಲೊಂದು ಸ್ವರ್ಗವಿರುತ್ತದೆ ಪ್ರತಿಯೊಂದು ಲೋಕದಲ್ಲಿ ಅದನ್ನು ರೆಸ್ಟೋರೆಂಟ್ ಎನ್ನುತ್ತಾರೆ ಮತ್ತು ಸ್ವರ್ಗದೊಳಗೆ ಆ ರೆಸ್ಟೋರೆಂಟ್ನಲ್ಲಿ ಯಾರು ಮಾನ್ಯತೆ ಪಡೆದ ಗುರುವನ್ನು ಧಾರಣೆ ಮಾಡುತ್ತಾರೆ ಆ ವ್ಯಕ್ತಿಗೆ ಎಲೋಡ್ ಇರುತ್ತದೆ ಗುರುವಿಲ್ಲದ ವ್ಯಕ್ತಿಗೆ ಸ್ವರ್ಗದಲ್ಲಿ ಸ್ಥಾನವಿಲ್ಲ ಸುಖದೇವ್ ಋಷಿ ಆ ಹೋಟೆಲ್ಗೆ ಪ್ರವೇಶಿಸುವಾಗ ಆ ರೆಸ್ಟೋರೆಂಟ್ನಲ್ಲಿ ಕಾವಲುಗಾರರು ತಡೆದರು ಏನೆಂದರೆ ನಿಲ್ಲಿ ಸುಖದೇವ್ ಋಷಿಗಳೇ ನಿಮ್ಮ ಗುರುಗಳು ಯಾರು ಸುಖದೇವರು ಹೇಳಿದರು ಏನೆಂದರೆ ನನಗೆ ಗುರುವಿನ ಅವಶ್ಯಕತೆ ಇಲ್ಲ ನಾನು ನನ್ನ ಇಚ್ಛೆಯಿಂದ ಶಕ್ತಿಯಿಂದ ಇಲ್ಲಿಗೆ ಹಾರಿ ಬಂದಿರುವನು ಕಾವಲುಗಾರರು ಹೇಳಿದರು ಖಂಡಿತ ಇಲ್ಲ ನೀವು ಒಳಗೆ ಹೋಗಲು ಸಾಧ್ಯವಿಲ್ಲ ಭಗವಂತ ವಿಷ್ಣುವಿನ ಆದೇಶವಿದೆ ಏನಂದರೆ ಗುರುವಿಲ್ಲದ ವ್ಯಕ್ತಿ ಸ್ವರ್ಗದಲ್ಲಿ ಪ್ರವೇಶಿಸುವಂತಿಲ್ಲ ಈಗ ಸುಖದೇವ ಋಷಿ ಹೇಳಿದ ನನಗೆ ವಿಷ್ಣುವಿನೊಡನೆ ಮಾತನಾಡುತ್ತಿದೆ ತನ್ನನ್ನು ಸರ್ವಶ್ರೇಷ್ಠನೆಂದು ತಿಳಿದಿದ್ದ ಈಗ ಸುಖದೇವ ಋಷಿ ಯೋಚಿಸಿದ ವಿಷ್ಣು ನನಗೆ ಸತ್ಕಾರ ಮಾಡುವರು ಮತ್ತು ಬೆನ್ನು ತಟ್ಟುವರು ವಾಮಗು ವಾ ವಾಮಹರ್ಷಿ ವಾ ಬಹಳ ಒಳ್ಳೆಯ ಭಕ್ತಿ ಮಾಡಿ ಹಾರಿ ಬಂದು ಸ್ವರ್ಗ ತಲುಪಿದೆ ವಿಷ್ಣುವಿನ ಬಳಿ ಈ ವಿಷಯ ಹೋದಾಗ ಏನೆಂದರೆ ಒಬ್ಬ ಸುಖದೇವ್ ಎಂಬ ಹೆಸರಿನ ಋಷಿ ಮೃತ್ಯು ಲೋಕದಿಂದ ಬಂದಿರುವರು ಮತ್ತು ಸ್ವರ್ಗದೊಳಗೆ ಪ್ರವೇಶಿಸಲು ಬಯಸುತ್ತಿದ್ದಾರೆ ಅವರಿಗೆ ಗುರು ಎಂಬುವವರು ಯಾರೂ ಇಲ್ಲ ಭಗವಂತ ನಿಮ್ಮ ಆದೇಶವೇನೆಂದು ಹೇಳಿ ವಿಷ್ಣು ಹೇಳಿದರು ನನ್ನ ಆದೇಶ ಫೈನಲ್ ಇದೆ ಇಂದು ಯಾವುದೇ ಹೊಸ ಆದೇಶವಿಲ್ಲ ಕಾವಲುಗಾರರೇ ಅವನನ್ನು ತಡೆಯಿರಿ ಅವರು ಹೇಳಿದರೂ ನಾವು ನಿರಾಕರಿಸಿದ್ದೇವೆ ಅವನು ಹೇಳ್ತಾನೆ ನಾನು ಇಲ್ಲಿಯೇ ಇರುವೆನು ಎಲ್ಲಿವರೆಗೆ ವಿಷ್ಣುವಿನ ಜೊತೆ ಮಾತುಕತೆ ಆಗುವುದಿಲ್ಲ ಅಲ್ಲಿವರೆಗೆ ನಾನು ಮರಡಿ ಹೋಗುವುದಿಲ್ಲ ವಿಷ್ಣು ಹೊರಬಂದರು ಮತ್ತು ಕೇಳಿದರು ಋಷಿಗಳೇ ಬಂದಿರುವ ಕಾರಣವೇನು ಈಗ ಸುಖದೇವ್ ಋಷಿ ಯೋಚಿಸಿದ್ದರೂ ಭಗವಂತ ಬಹಳ ಖುಷಿಯಾಗುವವರು ಆದರೆ ಭಗವಂತನ ಮಾತನಾಡುವ ರೀತಿಯಿಂದ ಅವನು ತಿಳಿದ ಏನೆಂದರೆ ಇವರು ಖುಷಿಯಾಗಿಲ್ಲ ಆಗ ಸುಖದೇವ್ ಋಷಿ ಹೇಳಿದರು ಏನಂದರೆ ನಾನು ಸ್ವರ್ಗದಲ್ಲಿ ವಿಶ್ರಾಂತಿ ಪಡೆಯಲು ಬಂದಿರುವೆನು ವಿಷ್ಣು ಕಾವಲುಗಾರರಿಗೆ ಕೇಳಿದರು ಸಹೋದರರೇ ನೀವು ಋಷಿಗೆ ಏಕೆ ಪ್ರವೇಶವನ್ನು ನಿರಾಕರಿಸಿದಿರಿ ಆಗ ಕಾವಲುಗಾರರು ಮತ್ತೆ ಹೇಳಿದರು ಏನೆಂದರೆ ಭಗವಂತ ಇವನಿಗೆ ಗುರು ಎಂಬುವವರು ಯಾರೂ ಇಲ್ಲ ಇವನು ಗುರು ಇಲ್ಲದವನು ಆಗ ವಿಷ್ಣು ಕೇಳಿದ ಏಕೆ ಋಷಿಗಳೇ ನಿಮಗೆ ಗುರುವಿಲ್ಲ ಹೌದು ಗುರುವಿಲ್ಲ ಹಾಗಿದ್ರೆ ಸ್ವರ್ಗ ಪ್ರವೇಶಿಸುವುದು ಸಾಧ್ಯವಿಲ್ಲ ಈಗ ಸುಖದೇವ್ ಋಷಿ ಇನ್ನೂ ಅಭಿಮಾನದಿಂದ ಹೇಳಿದ ಹೀಗೆ ಹೇಳಿದ ನೋಡಿ ಪೃಥ್ವಿಯ ಮೇಲೆ ನನ್ನ ಸಮಾನ ಯಾವ ಸಂತನೂ ಇಲ್ಲ ನನ್ನಂತಹ ಶಕ್ತಿಯುಕ್ತರಿಲ್ಲ ನಾನು ಯಾರ ಬಳಿ ಉಪದೇಶ ಪಡೆಯಲಿ ಆಗ ಭಗವಂತ ವಿಷ್ಣು ಹೇಳಿದರು ಸುಖದೇವ್ ಇದು ಕೂಡ ನಿನ್ನ ದೌರ್ಬಲ್ಯತೆಯಾಗಿದೆ ನಿನ್ನ ದೌರ್ಬಲ್ಯತೆ ತೋರಿಸುತ್ತದೆ ಏನಂದರೆ ನಿನ್ನೊಳಗೆ ಅಭಿಮಾನ ತುಂಬಿದೆ ಆದ್ದರಿಂದ ನೀನು ಭಕ್ತಿ ಮಾಡಲು ಯೋಗ್ಯನಲ್ಲ ನೀವು ಹೋಗಿ ರಾಜ ಜನಕರಿಂದ ಉಪದೇಶ ಪಡೆಯಿರಿ ರಾಜ ಜನಕ ಗೃಹಸ್ಥ ಅವನಿಗೆ ಅನೇಕ ರಾಣಿಯರಿದ್ದರು ಮತ್ತು ಸುಖದೇವ ಋಷಿ ಬಾಲಬ್ರಹ್ಮಚಾರಿ ಈಗ ಅವನಿಗೆ ಹೇಳಿದರು ಏನೆಂದರೆ ನೀವು ಹೋಗಿ ಮತ್ತು ರಾಜ ಜನಕನಿಂದ ಉಪದೇಶ ಪಡೆಯಿರಿ ನಂತರ ಸಾಧನೆ ಮಾಡಿ ಆ ಭಕ್ತಿಯ ಶಕ್ತಿಯಿಂದ ಇಲ್ಲಿಗೆ ಬನ್ನಿ ಹೀಗೆ ಹೇಳಿ ಭಗವಂತ ವಿಷ್ಣು ತನ್ನ ಅರಮನೆಗೆ ರಿಟರ್ನ್ ಹೋದರು ಮರಳಿ ಹೋದರು ಈಗ ಸುಖದೇವ್ ಋಷಿ ಯೋಚಿಸಿದ ಅರೆ ಇದಂತೂ ದೊಡ್ಡ ವಿಷಯ ಆಯಿತು ರಾಜಸ್ತಿ ಈಗ ಯಾರು ಸನ್ಯಾಸ ಸ್ವೀಕರಿಸುತ್ತಾರೆ ಸಾಧು ಸಂತರಾಗುತ್ತಾರೆ ಕಾವು ಬಟ್ಟೆ ಧರಿಸಿಕೊಂಡು ಜಟೆ ಇಟ್ಟುಕೊಂಡು ಇವರೆಲ್ಲ ತಮ್ಮನ್ನು ಸುಪೀರಿಯರ್ ಎಂದು ತಿಳಿದುಕೊಳ್ಳುತ್ತಾರೆ ಮತ್ತು ಸಾಮಾನ್ಯ ಜನರನ್ನು ಗೃಹಸ್ಥರನ್ನು ಇವರು ಏನೂ ತಿಳಿಯುವುದಿಲ್ಲ ಇವರ ಬುದ್ಧಿ ಇಷ್ಟು ಕೆಟ್ಟು ಹೋಗುತ್ತದೆ ಮತ್ತು ಇದು ಇವರ ಸ್ವಂತ ಯೋಚನೆಯಾಗಿದೆ ಹಿಂದಿನ ಇತಿಹಾಸ ನೋಡಿ ಯಾರೇ ಮಹಾಪುರುಷರು ಪರಮಾತ್ಮನನ್ನು ಪಡೆದರೋ ಇಂದು ಅವರ ಗುಣಗಾನ ಮಾಡಲಾಗುತ್ತದೆ ಅವರು ಎಲ್ಲರೂ ಗೃಹಸ್ಥರಾಗಿದ್ದರು ಅವರಿಗೂ ಮಕ್ಕಳಿದ್ದರು ಆದರಣೀಯ ಧರ್ಮದಾಸ ಸಾಹೇಬರು ಆದರಣೀಯ ಮಲೂಕ್ ಸಾಹೇಬರು ಆದರಣೀಯ ನಾನಕ್ ಸಾಹೇಬರು ಒಬ್ಬರು ದಾದೂ ಸಾಹೇಬರಿದ್ದರು ಮಕ್ಕಳಿರಲಿಲ್ಲ ಅವರಿಗೆ ಆದರಣೀಯ ಆದರಣೀಯ ಘೀಸಾದಾಸ್ ಸಾಹೇಬರು ಆದರಣೀಯ ಗರೀಬ್ ದಾಸ್ ಸಾಹೇಬರು ಊರು ಚುಡಾನಿ ಜಿಲ್ಲೆ ಜಜ್ಜರದವರು ಹೇಳುದರ ಅರ್ಥ ಇದಲ್ಲ ಏನೆಂದರೆ ಮಕ್ಕಳಿರುವವರು ಗೃಹಸ್ಥ ವ್ಯಕ್ತಿಗಳು ಪಾರಾಗಲು ಸಾಧ್ಯವಿಲ್ಲ ಮತ್ತು ಹೀಗೂ ಅಲ್ಲ ವಿವಾಹ ಮದುವೆ ಮಾಡದವರು ಪಾರಾಗಲು ಸಾಧ್ಯವಿಲ್ಲ ಎಂದಲ್ಲ ಸದ್ಭಕ್ತಿಯನ್ನು ಮಾಡಬೇಕು ಮರ್ಯಾದೆಯಿಂದ ಇರಬೇಕು ಹಾಗಂತೂ ಇಬ್ಬರೂ ಪಾರಾಗಲು ಸಾಧ್ಯ ಇದೇ ತಪ್ಪಿತ್ತು ಸುಖದೇವನದು ಮರುದಿನ ಅಲ್ಲಿಂದ ಮರಳಿ ಬಂದ ಪುನಃ ಅದೇ ಸ್ವರ್ಗಕ್ಕೆ ಹೋದ ಕಾಮನ್ ಸ್ವರ್ಗದಲ್ಲಿ ಇಂದ್ರ ಇರುವಲ್ಲಿ ಅಲ್ಲಿ ತಲುಪಿದ್ದ ಸುಖದೇವನ ಮುಖ ಸ್ವಲ್ಪ ಸಪ್ಪೆಯಾಗಿತ್ತು ಮುಖದ ಮೇಲೆ ಮೊದಲಿನಂತೆ ಖುಷಿ ಶೋಭೆ ಇರಲಿಲ್ಲ ಋಷಿಗಳು ಮತ್ತು ದೇವತೆಗಳು ಕಾರಣ ಕೇಳಿದರು ಏನಂದ್ರೆ ಏನು ವಿಷಯ ಋಷಿಗಳೇ ಇನ್ನಂತೂ ನಿಮ್ಮ ಮುಖ ಬಾಡಿದಂತೆ ಇದೆ ನಿಮಗೇನು ಟೆನ್ಷನ್ ಆಯಿತು ಆಗ ಸುಖದೇವ್ ಋಷಿ ಹೇಳಿದ ಏನು ಹೇಳಲಿ ಒಂದು ಸಮಸ್ಯೆ ಬಂದಿದೆ ನಾನು ಭಗವಂತ ವಿಷ್ಣುವಿನ ಲೋಕಕ್ಕೆ ಹೋಗಿದ್ದೆ ಮತ್ತು ನನ್ನ ನಲ್ಲಿ ಸ್ವರ್ಗದಲ್ಲಿ ಪ್ರವೇಶವನ್ನು ನಿರಾಕರಿಸಿದ್ದರು ಈ ಮಾತು ಕೇಳಿದ ಬೇರೆ ಋಷಿವರಿಯರು ಅಲ್ಲಿ ಕುಳಿತ ದೇವತೆಗಳು ಅವರು ಹೇಳತೊಡಗಿದರು ಸುಖದೇವ್ ವಿಷಯ ಹೇಳು ಭಗವಂತ ಬಹಳ ಪ್ರಸನ್ನರಾಗುತ್ತಾರೆ ಭಗವಂತ ವಿಷ್ಣುವಂತೂ ಬಹಳ ಪ್ರಸನ್ನರಾಗುತ್ತಾರೆ ಸಾಧು ಹಂತರನ್ನು ನೋಡಿ ಏನಾದರೂ ತಪ್ಪಾಗಿದೆಯೇ ಅದನ್ನು ಹೇಳು ಆಗ ಸುಖದೇವ್ ಹೇಳಿದ ಅವರು ನನಗೆ ನಿರಾಕರಿಸಿದ್ದೇಕೆಂದರೆ ನನಗೆ ಗುರುವಿಲ್ಲ ಎಂದು ಅವನ ಅಕ್ಕಪಕ್ಕ ಕುಳಿತವರೆಲ್ಲರೂ ಅವನನ್ನು ಮೊದಲು ಬಹಳ ಒಳ್ಳೆಯ ಮಹಾತ್ಮನೆಂದು ತಿಳಿಯುತ್ತಿದ್ದರು ಎಲ್ಲರೂ ಹೇಳಿದರು ಸುಖದೇವ್ ನಾವಂತೂ ನಿನ್ನ ಬಹಳ ದೊಡ್ಡ ವಿಚಾರವಂತ ವ್ಯಕ್ತಿ ಅಂದುಕೊಂಡಿದ್ದೆವು ಮತ್ತು ಇಂದು ನೀವು ಗುರುವಿಲ್ಲದೇ ಇದ್ದೀರಿ ಧಿಕ್ಕಾರವಿದೆ ನಿನ್ನ ಜೀವನಕ್ಕೆ ಮತ್ತು ಈಗ ಈ ವಿಷಯ ಹೇಳಂತೆ ಯಾವಾಗ ಭಗವಂತನು ನಿನಗೆ ಹೇಳಿಬಿಟ್ಟನು ಗುರುಧಾರಣೆ ಮಾಡಿಕೊಳ್ಳಲು ಇವಾಗ ಯಾಕೆ ಹಿಂದೆ ಮುಂದೆ ನೋಡುತ್ತಿದ್ದೀಯಾ ಆಗ ಸುಖದೇವ್ ಋಷಿ ಹೇಳಿದ ಒಂದು ಸಮಸ್ಯೆ ಬಂದಿದೆ ಭಗವಂತ ವಿಷ್ಣು ಹೇಳಿದರು ಏನಂದ್ರೆ ರಾಜ ಜನಕನಿಂದ ಉಪದೇಶ ಪಡೆದುಕೋ ಮತ್ತೆ ಹೇಳುತ್ತಾರೆ ರಾಜ ಜನಕರಸ್ತಿ ಬಾಯಿ ಕೈ ಸಿನ್ವಾಝಾಯಿ ಸುಖದೇವ್ ಬೋಲ್ಲ ವಚನ ವಿವೇಕ ಅಮ್ನ ಸ್ತ್ರೀಕ ಮೋನಿ ದೇಖಾ ಈಗ ಋಷಿಗಳು ಹೇಳತೊಡಗಿದರು ಸಹೋದರ ಒಂದು ಮಾತು ಹೇಳು ಭಗವಂತ ವಿಷ್ಣು ನಿನಗೆ ಅಲ್ಲಿ ಹೋಗಿ ದೀಕ್ಷೆ ತೆಗೆದುಕೋ ಎಂದು ಹೇಳಿದ ಮೇಲೂ ನೀವು ಇಂಥ ಮಾತು ಹೇಳುತ್ತಿದ್ದೀರಾ ನೋಡಿ ಗುರುವಿನ ಹೊರತು ನಿಮ್ಮ ಹಿಂದಿನ ಸಂಸ್ಕಾರಗಳು ನಿಮ್ಮ ಭಕ್ತಿ ಶಕ್ತಿ ಇವೆಲ್ಲ ಕೆಲವು ದಿನಗಳು ಮಾತ್ರ ನಡೆಯುತ್ತವೆ ಸದಾ ಇರುವುದಿಲ್ಲ ಮತ್ತು ಮುಂದಿನ ಜನ್ಮದಲ್ಲಿ ಕತ್ತೆಯಿಂದ ಜೀವಾತ್ಮ ಜನ್ಮವನ್ನು ತಳೆಯಲೂಬಹುದು ಈಗ ಇಷ್ಟು ಕೇಳುತ್ತಿದ್ದಂತೆ ಅವನು ಗಾಬರಿಗೊಂಡನು ಸ್ವಲ್ಪ ವಿಶೇಷ ಕೃಪೆ ಭಗವಂತನದ್ದು ಇರುತ್ತದೆ ಸುಖದೇವ ಋಷಿಗೆ ತನ್ನ ಹಿಂದಿನ ಜನ್ಮದ ಮಾತುಗಳು ನೆನಪಿಗೆ ಬಂದವು ಈ ಕೃಪೆಯು ಕೂಡ ಭಗವಂತನದಾಗಿತ್ತು ಅವನ ಮೇಲೆ ಅವನ ಬುದ್ಧಿಯನ್ನು ಒಳಗಿನಿಂದ ಆನ್ ಮಾಡಿದರು ಅವನ ಫಿಲ್ಮ್ ಚಾಲು ಮಾಡಿದರು ಅವನಿಗೆ ಹಿಂದಿನ ಜನ್ಮದ ಅರಿವಾಗತೊಡಗಿತು ಅವನಿಗೆ ನೆನಪು ಬಂತು ಫಿಲ್ಮ್ ನೋಡುತ್ತಿದ್ದಾನೆ ತನ್ನ ಕಳೆದು ಹೋದ ಜನ್ಮಗಳ ಆ ಮೂವಿ ಅಂತಃಕರಣದಲ್ಲಿ ಅವನು ನೋಡಿದ ಒಂದು ಬಾರಿ ಕತ್ತೆಯ ಜನ್ಮ ಅನುಭವಿಸುತ್ತಿದ್ದಾನೆ ಕುರುಡನಾದವನನ್ನು ಬಿಟ್ಟುಬಿಟ್ಟ ಮಾಲೀಕನು ಕೋಲ್ನಿಂದ ಹೊಡೆದು ಬಿಟ್ಟುಬಿಟ್ಟ ಮನೆಯಿಂದ ಹೊರಹಾಕಿದ ಕುರುಡನಾದ ಬಳಿಕ ಒಂದು ಕಾಲು ದಾರಿಯಲ್ಲಿ ನಡೆಯುತ್ತಿದ್ದಾನೆ ಕಾಡಿನಲ್ಲಿ ಮುಂದೆ ಒಂದು ಚರಂಡಿ ಇತ್ತು ಅದರಲ್ಲಿ ಬೀಳುವಾಗ ಜಿಗಿಯಬೇಕೆಂದವನು ಮಧ್ಯದಲ್ಲಿ ಸಿಲುಕಿಕೊಂಡ ಚರಂಡಿ ಚಿಕ್ಕದಾಗಿತ್ತು ಮುಂದೆ ಮುಖ ಸಿಕ್ಕಿಕೊಂಡಿತು ಹಿಂದೆ ಬೆನ್ನು ಬ್ಯಾಕ್ ಸೈಡ್ ಸಿಲುಕಿಕೊಂಡ ಕಾಲು ಚರಂಡಿಯಲ್ಲಿ ತೂಗುತ್ತಿದ್ದವು ಮುಂದೆ ಹಿಂದೆ ಚರಂಡಿಯಲ್ಲಿ ಫಿಟ್ ಬಿಟ್ಟನು ಮತ್ತು ಒಂದು ವಾರದ ತನಕ ಅನುಭವಿಸಿ ಸತ್ತನು ಯಾರೂ ತೆಗೆಯಲಿಲ್ಲ ಹೋಗುವವರು ಬರುವವರು ಒಬ್ಬರು ಇಬ್ಬರು ಇರುತ್ತಿದ್ದರು ಅವರಾರೂ ತೆಗೆಯಲು ಪ್ರಯತ್ನಿಸಲಿಲ್ಲ ಮತ್ತು ಅದರ ಮೇಲೆ ಕಾಲಿಟ್ಟು ಸೇತುವೆ ಮಾಡಿ ದಾಟುತ್ತಿದ್ದರು ಅವನನ್ನು ಸೇತುವೆ ಮಾಡಿದರು ಈ ದೃಷ್ಟಾಂತದಿಂದ ಅವನು ಗಾಬರಿಗೊಂಡನು ರೋಮ ರೋಮ ನಡುಗಿತು ಸುಖದೇವ್ ಋಷಿ ಅದೇ ಸಮಯ ಎದ್ದು ಹೊರಡಲನು ಆದನು ಆದರೂ ಮನಸ್ಸು ಬಹಳ ಧೂರ್ತ ತನ್ನ ತಂದೆಯವರಾದ ವ್ಯಾಸರ ಬಳಿ ಬಂದ ವ್ಯಾಸರಲ್ಲಿ ಪ್ರಾರ್ಥನೆ ಮಾಡಿದ ಏನಂದ್ರೆ ಹೇ ಋಷಿಗಳೇ ಏನು ಗುರುವಿಲ್ಲದೆ ಮೋಕ್ಷ ಸಿಗುವುದಿಲ್ಲವೇ ಆಗ ಸುಖದೇವ್ ಋಷಿಗೆ ವ್ಯಾಸರು ಹೇಳಿದರು ಇಲ್ಲ ಮಗನೇ ಗುರುವಿಲ್ಲದೆ ಮೋಕ್ಷ ಸಿಗುವುದಿಲ್ಲ ಯಾವುದೇ ಸಾಧನೆ ಸಫಲವಾಗುವುದಿಲ್ಲ ಮೋಕ್ಷವಂತೂ ಬಹಳ ದೂರದ ಮಾತಾಗಿದೆ ಆಗ ಸುಖದೇವ್ ಋಷಿ ಹೇಳಿದ ಏನೆಂದರೆ ಹೇ ತಂದೆ ನಾನು ವಿಷ್ಣುವಿನ ಲೋಕಕ್ಕೆ ಹೋಗಿದ್ದೆ ಅವರು ನನಗೆ ಅಲ್ಲಿ ಇರಲು ನಿರಾಕರಿಸಿದರು ವ್ಯಾಸರು ತಮ್ಮ ಮಾತನ್ನು ಮುಂದುವರಿಸಿ ಕೇಳಿದರು ಏನೆಂದರೆ ಕಾರಣ ಹೇಳು ಅವರು ಎಂದಿಗೂ ಹೀಗೆ ಯಾರಿಗೂ ಮಾಡುವುದಿಲ್ಲ ಮರಳಿ ಕಳುಹಿಸುವುದಿಲ್ಲ ಭಗವಂತ ವಿಷ್ಣು ಅಂತೂ ಅಪ್ಪಿಕೊಳ್ಳುತ್ತಾರೆ ಆಗ ತಲೆಬಾಗಿಸಿ ಹೇಳುತ್ತಾನೆ ನಾನು ಗುರುಧಾರಣೆ ಮಾಡಿಕೊಂಡಿಲ್ಲ ಅವರು ಕಂಡೀಷನ್ ಮಾಡಿ ಇಟ್ಟಿದ್ದಾರೆ ಏನೆಂದರೆ ಗುರು ಗುರು ಧಾರಣೆ ಮಾಡಿ ಅಂದರೆ ಗುರು ಮಾಡಿಕೊಂಡ ವ್ಯಕ್ತಿಯೇ ಇಲ್ಲಿ ಬರಬಹುದು ಆಗ ವ್ಯಾಸರು ಕೇಳಿದರು ಮಗನೇ ನೀನು ಗುರು ಮಾಡಿಕೊಂಡಿಲ್ಲವೇ ಹೇಳಿದೆ ಇಲ್ಲ ಈಗ ವ್ಯಾಸರು ಹೇಳುತ್ತಾರೆ ಮಗನೇ ನಾನು ಯೋಚಿಸಿದ್ದೆ ಏನೆಂದರೆ ನನ್ನ ಹೆಸರು ನೀನು ಬೆಳಗಿಸುವೆ ಎಂದು ಅರೇ ನೀನಂತೂ ನರಕಕ್ಕೆ ಹೋಗುವ ಸಿದ್ಧತೆ ಮಾಡಿದೆ ಇಷ್ಟು ಸಮಯ ಹಾಳು ಮಾಡಿದೆ ಮತ್ತು ಇಲ್ಲಿಂದ ನೀನು ಹೊರಟು ಹೋದೆ ಮತ್ತು ದರ್ಶನವನ್ನು ನೀಡಿಲ್ಲ ನಾನಂತೂ ಸಹಿಸಿಕೊಂಡೆ ನನ್ನ ಮಗ ಭಕ್ತಿ ಮಾಡಿ ತನ್ನ ಉದ್ಧಾರ ಮಾಡಿಕೊಳ್ಳುವನು ಎಂದು ಭಾವಿಸಿ ಅರೇ ನೀನಂತೂ ನರಕದ ಟಿಕೆಟ್ ಮಾಡಿಕೊಂಡೆ ಏನು ಹೇಳ್ತಾರೆಂದರೆ ಋಷಿ ಸಾಧು ಸಂತರು ಇವರೆಲ್ಲ ಒಂದೇ ಸ್ವರದಲ್ಲಿ ಹೇಳುತ್ತಾರೆ ಒಂದೇ ರೀತಿಯಲ್ಲಿ ವಿದ್ವಾನ ಪುರುಷರು ಒಂದೇ ರೀತಿಯ ಮಾತುಗಳನ್ನು ಹೇಳುತ್ತಾರೆ ಅದರಲ್ಲಿ ಹಾಗೆ ಹೀಗೆ ಇರುವುದೇ ಇಲ್ಲ ಯಾವ ಕನ್ಸೆಷನ್ ಇರುವುದಿಲ್ಲ ಆವಾಗ ಸುಖದೇವ್ ಋಷಿ ಹೇಳಿದ ಏನೆಂದರೆ ಭಗವಂತನು ಒಂದು ಸಮಸ್ಯೆಯನ್ನು ಉಂಟು ಮಾಡಿದರು ಅವರು ಹೇಳಿದರು ಏನೆಂದರೆ ನೀನು ರಾಜ ಜನಕನಿಂದ ದೀಕ್ಷೆ ಪಡೆದುಕೋ ಮತ್ತು ರಾಜ ಜನಕನಿಗಂತೂ ಮಕ್ಕಳಿದ್ದಾರೆ ಅವನಿಗೆ ಎಷ್ಟೋ ರಾಣಿಯರಿದ್ದಾರೆ ನಾನು ಅವರನ್ನು ಹೇಗೆ ನಮಸ್ಕರಿಸಲಿ ಗುರುರೂಪದಲ್ಲಿ ವ್ಯಾಸರು ತಲೆ ಮೇಲೆ ಕೈ ಇಟ್ಟರು ಅರೇ ಒಳ್ಳೆ ಮನುಷ್ಯ ನಿನ್ನ ಜನ್ಮ ಗೃಹಸ್ಥಿಯಲ್ಲೇ ಆಯಿತು ನಾನು ಗೃಹಸ್ಥ ನನ್ನ ತಂದೆ ಗೃಹಸ್ಥ ನಿನ್ನ ತಾತ ಮುತ್ತಾತ ಎಲ್ಲರೂ ಗೃಹಸ್ಥರು ಅವರಿಲ್ಲದೆ ನಿನ್ನ ಜನ್ಮ ಹೇಗಾಗುತ್ತಿತ್ತು ಈಗ ಭಗವಂತ ಹೇಳಿದ ಮೇಲೂ ನೀನು ಸಂಶಯ ಪಡುತ್ತಿರುವುದು ಸರಿಯಲ್ಲ ಹಾಗಾದರೆ ಋಷಿಯಂತೂ ಬಿಡು ನೀನೊಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಅಲ್ಲ ಇಷ್ಟು ಕಹಿ ಮಾತುಗಳನ್ನು ತನ್ನ ಮಗನಿಗೆ ಹೇಳಬೇಕಾಯ್ತು ಅವನ ಆ ಹಿತಕ್ಕಾಗಿ ಹೇಳಿದರು ಋಷಿ ವ್ಯಾಸರು ಪುತ್ರ ಹೋಗು ಕಾಲು ಹಿಡಿದುಕೋ ರಾಜ ಜನಕನ ನಂಬರ್ ಒನ್ ಮಹಾಪುರುಷರಾಗಿದ್ದಾರೆ ಈಗ ಪುಣ್ಯಾತ್ಮರೆ ಸಾಯ್ತಿರುವವನು ಏನೂ ಮಾಡಬಲ್ಲ ಅಲ್ಲಿಂದ ಬಂದನು ರಾಜ ಜನಕನ ಬಳಿ ಬಂದನು ಸಂಜೆಯ ಸಮಯವಾಗಿತ್ತು ರಾಜ ಜನಕ ಹೇಳಿದ ತನ್ನ ನೌಕರರಿಗೆ ಏನೆಂದರೆ ಮಹಾಪುರುಷರು ಬಂದಿದ್ದಾರೆ ಆಸನ ಹಾಕಿ ಈಗ ಆ ನೌಕರರು ಎತ್ತರದ ಆಸನ ಹಾಕಲು ತೊಡಗಿದರು ಬಟ್ಟೆ ತಂದರು ಆಗ ಸುಖದೇವ್ ಹೇಳಿದನು ಏನೆಂದರೆ ಇಲ್ಲ ಮಹಾರಾಜರೇ ನಾನಂತೂ ನೆಲದ ಮೇಲೆ ಕುಳಿತುಕೊಳ್ಳುವೆನು ಈಗ ರಾಜ ಜನಕನು ಹೇಳಿದ ಹೇ ಮಹಾತ್ಮರೇ ನನ್ನನ್ನು ಅವಮಾನಿಸಬೇಡಿ ನೀವು ಮಹಾಪುರುಷರು ನಾವು ಗೃಹಸ್ಥರು ಮತ್ತು ನಮ್ಮ ಯೋಗ್ಯತೆ ನೆಲದ ಮೇಲೆ ಕುಳಿತುಕೊಳ್ಳುವಂಥದ್ದು ನಿಮ್ಮದು ಎತ್ತರದ ಆಸನದಲ್ಲಿ ಕೂರುವಂಥದ್ದು ನೀವು ಬ್ರಾಹ್ಮಣರು ಇಲ್ಲವೆಂದು ಹೇಳಿ ಸುಖದೇವ ಋಷಿ ಸುಮ್ಮನೆ ಕೆಳಗೆ ಕುಳಿತುಕೊಂಡ ಮತ್ತು ಹೇಳಿದ ನಿಮ್ಮನ್ನು ಗುರು ಮಾಡಿಕೊಳ್ಳಲು ಬಂದಿರುವೆನು ರಾಜ ಜನಕರಿಗೆ ವಿಶ್ವಾಸವಾಗಲಿಲ್ಲ ಏಕೆಂದರೆ ಒಬ್ಬ ಬ್ರಾಹ್ಮಣ ಕ್ಷತ್ರಿಯನ ಗುರುಧಾರಣೆಗೆ ಬಂದನು ಮತ್ತು ಆ ಸಮಯದಲ್ಲಂತೂ ಇವರೊಳಗೆಲ್ಲ ಅಹಂಕಾರವಿತ್ತು ಶ್ರೇಷ್ಠನೆಂದು ಕೊಡುತ್ತಿದ್ದರು ಅಭಿಮಾನವಿತ್ತು ಬ್ರಾಹ್ಮಣರಲ್ಲಿ ಋಷಿಗಳಲ್ಲಿ ಆಗ ಸುಖದೇವ್ ಋಷಿಯು ಕೆಳಗೆ ಕುಳಿತದ್ದು ನೋಡಿ ಯೋಚಿಸಿದರು ಏನೋ ವಿಷಯ ಇದೆ ಎಂದು ಆಗ ಹೇಳಿದರು ಋಷಿಗಳೇ ಬೆಳಿಗ್ಗೆ ನಾನು ನಿಮಗೆ ಉಪದೇಶ ನೀಡುವೆನು ಅವನು ಎಲ್ಲಾ ವಿಷಯವನ್ನು ಹೇಳಿದ ನಾನು ವಿಷ್ಣು ಲೋಕಕ್ಕೆ ಹೋಗಿದ್ದೆ ಅಲ್ಲಿ ನನಗೆ ಇರಲು ನಿರಾಕರಿಸಿದರು ಏಕೆಂದರೆ ನನಗೆ ಗುರುವಿಲ್ಲ ಎಂದು ಮತ್ತು ಎಲ್ಲಾ ಋಷಿಗಳು ಒಂದೇ ಸಲಹೆ ಕೊಟ್ಟಿದ್ದಾರೆ ನನಗೆ ನಿಮ್ಮನ್ನು ಗುರು ಮಾಡಿಕೊಳ್ಳಲು ನನ್ನೆದುರು ಬೇರೆ ಯಾವ ಉಪಾಯ ಇರಲಿಲ್ಲ ಆಗ ರಾಜ ಜನಕ ಹೇಳಿದ ಏನೆಂದರೆ ಬೆಳಿಗ್ಗೆ ಉಪದೇಶ ನೀಡುವೆನು ಈಗ ನಾವು ಈ ವಿಷಯವನ್ನು ಹೆಚ್ಚು ಮುಂದುವರಿಸುವುದಿಲ್ಲ ಹಾಗೆ ಬೆಳಿಗ್ಗೆ ರಾಜ ಜನಕ ಹೇಳಿದ ಋಷಿಗಳೇ ಕುಳಿತುಕೊಳ್ಳಿ ಕೆಳಗೆ ನೆಲದ ಮೇಲೆ ಆಸನ ಹಾಕಲಾಯಿತು ರಾಜ ಜನಕನು ತನ್ನ ಪಟ್ಟದ ರಾಣಿಗೆ ಅಂದರೆ ಅನೇಕ ರಾಣಿಯರಿದ್ದರು ಅವರಲ್ಲಿ ಮುಖ್ಯವಾದವಳಿಗೆ ಅವಳಿಗೆ ಹೇಳಿದ ಏನೆಂದರೆ ನೀವು ನನಗೆ ಸ್ನಾನ ಮಾಡಿಸಿ ಮತ್ತು ನನ್ನ ವ್ಯವಸ್ಥೆ ಮಾಡಿ ಸ್ನಾನ ಮಾಡಿ ದೀಕ್ಷೆ ನೀಡುವೆನು ಉಪದೇಶ ಕೊಡುವೆನು ಋಷಿಗೆ ಅಲ್ಲೇ ಮುಂದೆ ಸುಖದೇವ್ ಋಷಿ ಕುಳಿತ ಅಲ್ಲಿಯೇ ಒಂದು ಒಲೆ ಹಚ್ಚಿದ್ದರು ಅದರ ಮೇಲೆ ಒಂದು ಪಾತ್ರೆ ಇಡಲಾಯಿತು ಮತ್ತು ಆ ಒಲೆಯಲ್ಲಿ ದಪ್ಪದಪ್ಪನಾದ ಕಟ್ಟಿಗೆಯನ್ನು ಉರಿಸಿ ಮತ್ತು ನೀರನ್ನು ಹೀಗೆ ಕುದಿಸಿದರು ಅಂದರೆ ಟೀ ಮಾಡುವಾಗ ಹೇಗೆ ಕುದಿಸ್ತೀವೋ ಹಾಗೆ ಮತ್ತು ರಾಜ ಜನಕನು ತನ್ನ ಸ್ನಾನ ಮಾಡುವ ಮಣೆ ಅಲ್ಲೇ ಜೊತೆಯಲ್ಲಿ ಇಟ್ಟಿದ್ದನು ಕುದಿಯುತ್ತಿರುವ ಒಲೆಯ ಹತ್ತಿರ ಅಂದರೆ ಒಲೆಯಲ್ಲಿ ಆ ಕುದಿಯುತ್ತಿರುವ ನೀರಿನ ಹತ್ತಿರ ಇಟ್ಟಿದ್ದರು ಮತ್ತು ಬಟ್ಟೆ ಬಿಚ್ಚಿ ಪಂಚೆ ಸುತ್ತಿ ಕುಳಿತುಕೊಂಡ ಅವನ ಪತ್ನಿ ಅವನ ರಾಣಿ ಮೇನ್ ರಾಣಿ ಯಾರು ವೈಫಾಗಿದ್ದಾಳೆ ಅವಳು ಏನು ಮಾಡುತ್ತಾಳಂದ್ರೆ ಕುದಿಯುವ ನೀರಿನಿಂದ ಕುದಿಯುವ ಪಾತ್ರೆಯಿಂದ ಲೋಟದಲ್ಲಿ ನೀರು ತುಂಬಿ ರಾಜ ಜನಕನ ತಲೆ ಮೇಲೆ ಹೊಯ್ಯುತ್ತಿದ್ದಳು ಮತ್ತು ಕೈಯಿಂದ ಸ್ನಾನ ಮಾಡಿಸುತ್ತಿದ್ದಳು ಮತ್ತು ಆ ಕಡೆಯಿಂದ ಸುಖದ ಋಷಿ ನಡುಗುತ್ತಿದ್ದ ಹಿಂದೆ ಸರಿಯುತ್ತಿದ್ದ ಸುಡುವುದೆಂದು ಅವಳು ಪುನಃ ಲೋಟ ಹಾಕಿದಾಗ ಅವನು ಹಿಂದೆ ಸರಿಯುತ್ತಿದ್ದ ಸುಡುವುದೆಂದು ರಾಜ ಜನಕ ನೋಡುತ್ತಿದ್ದ ಅವನ ಈ ಗತಿವಿಧಿಯನ್ನು ಮತ್ತು ಹೇಳಿದ ವ್ಯಾಸನ ಪುತ್ರನೇ ನೀನಂತೂ ಬಾಲಬ್ರಹ್ಮಚಾರಿ ನಾನು ಗೃಹಸ್ಥ ವ್ಯಕ್ತಿ ನನ್ನ ಸ್ನಾನವಾದ ಬಳಿಕ ಈ ನೀರು ಏನು ಹರಿದು ಚರಂಡಿಯಲ್ಲಿ ಹೋಗುತ್ತಿದೆಯೋ ಆ ಚರಂಡಿಯಲ್ಲಿ ಬೆರಳು ಕೊಡು ಮಗನೇ ಆಗ ಒಪ್ಪುವೆನು ನೀನೆಂಥ ಯೋಗಿ ಎಂದು ಆಗ ಹೇಳಿದ ನಾನು ಕೊಡಲಾರೆ ಬೆರಳನ್ನು ಬೆರಳುಗಳು ಸುಟ್ಟು ಹೋಗುವು ಇದಂತೂ ಅಷ್ಟು ಬಿಸಿಯಾಗಿದೆ ನಾನಿಂಥ ತಪ್ಪು ಮಾಡಲಾರೆ ಹೇಳ್ತಾರೆ ರಾಜಾ ಬಿ ಹನ್ಸ್ ದೇಜಬತಾರಿ ಅರ್ಮುಜ ಅಸ್ನಾನ್ ಕರಾವ ನಾರಿ ಐಸಾ ಯೋಗ ಕಮಾಯಾ ಪೂತ ಕ್ಯಾ ಬಹ ಜೋ ಇಂದ್ರಿ ದೂತ ಇಂದ್ರಿ ಕರ್ಮ ಲಗಾವೋ ಕಿಸ್ಕೆ ಜೈಸೆ ಜೀವ್ಯಾ ಲೇಪ ನಹಿ ಮಧುರಸ್ ಕೈ ಈಗ ನಡೆಯುತ್ತಿರುವ ವಿಷಯ ಮುಂದುವರಿಸೋಣ ಈಗ ರಾಜ ಜನಕನಿಂದ ಉಪದೇಶ ಪಡೆದು ಸುಖದೇವ್ ತನ್ನ ಸಾಧನೆ ಮಾಡಿದನು ಅವನು ಮತ್ತೆ ಸ್ವರ್ಗಕ್ಕೆ ಹೋದನು ಅಂದರೆ ಸ್ವರ್ಗತನಕವೂ ಹೋಗುವ ಮಾರ್ಗವು ಏನಿದೆ ಅದು ಗುರುವಿನ ಹೊರತು ಅಸಾಧ್ಯ ಮತ್ತೆ ನಮಗೆ ಹೋಗುವುದಿದೆ ಸತ್ಯಲೋಕಕ್ಕೆ ಹಾಗಾದರೆ ಏನು ಹೇಳುತ್ತಾರೆ ವಿಷಯದಲ್ಲಿ ಪರಮೇಶ್ವರ ಕಬೀರರು ನಮಗೆ ಉದಾಹರಣೆ ಕೊಟ್ಟಿದ್ದಾರೆ ಭಗವಂತನ ಪೂಜೆ ಮಾಡಲು ಪುಣ್ಯಾತ್ಮರೇ ಪರಮಾತ್ಮ ಸ್ವತಃ ಬಂದಿದ್ದರು ಸುಮಾರು ಆರುನೂರು ವರ್ಷಗಳ ಬಂದದೆ ಇಸವಿ ಸಾವಿರದ ಮುನ್ನೂರ ತೊಂಬತ್ತೆಂಟರಲ್ಲಿ ಪರಮಾತ್ಮ ಸತ್ಯಲೋಕದಿಂದ ನಡೆದುಕೊಂಡು ಬಂದಿದ್ದರು ಮತ್ತು ಲೆಹರ್ ತಾರಾ ಸರೋವರದಲ್ಲಿ ಒಂದು ಕಮಲದ ಹೂವಿನ ಮೇಲೆ ಕಾಡಿನಲ್ಲಿ ಕಮಲದ ಹೂವಿನ ಮೇಲೆ ವಿರಾಜಮಾನರಾಗಿದ್ದರು ಸಂವತ್ಸರ ಸಾವಿರದ ನಾನ್ನೂರ ಐವತ್ತೈದು ಜ್ಯೇಷ್ಠ ಮಾಸದ ಪೂರ್ಣಿಮೆಯಂದು ಮತ್ತು ಅಲ್ಲಿಂದ ಒಬ್ಬರು ನೀರು ನೀಮ ಹೆಸರಿನ ನೇಕಾರ ದಂಪತಿಗಳು ಅವರನ್ನು ಎತ್ತಿಕೊಂಡು ಹೋದರು ಮತ್ತು ನಂತರ ನಿಧಾನವಾಗಿ ಪರಮಾತ್ಮ ಬೆಳೆದರು ಮತ್ತು ಬಾಲ್ಯದಿಂದಲೇ ತನ್ನ ತತ್ವಜ್ಞಾನದ ಪ್ರಚಾರ ಪ್ರಾರಂಭಿಸಿದ್ದರು ಈ ಮರ್ಯಾದೆಯನ್ನು ಉಳಿಸಲು ಏನೆಂದರೆ ಗುರುವಿನ ಹೊರತು ಕೆಲಸ ಆಗುವುದಿಲ್ಲ ಅಂತೆಯೇ ಪರಮೇಶ್ವರನಿಗೆ ಗುರು ಮಾಡಿಕೊಳ್ಳುವ ಯಾವ ಅವಶ್ಯಕತೆಯೂ ಇದ್ದಿರಲಿಲ್ಲ ಅವರು ಈ ಮರ್ಯಾದೆಯನ್ನು ದೃಢಗೊಳಿಸುವುದಕ್ಕಾಗಿ ಏನೆಂದರೆ ಗುರುವಿಲ್ಲದೆ ಏನೂ ಆಗುವುದಿಲ್ಲ ಇಲ್ಲದಿದ್ದರೆ ಮುಂಬರುವ ಸಮಯದಲ್ಲಿ ಈ ಕಾಲನ ದೂತರು ಹೇಳತೊಡಗುವರು ಏನೆಂದರೆ ಕಬೀದರು ಯಾವ ಗುರುವನ್ನು ಮಾಡಿಕೊಂಡಿದ್ದರು ಇದಕ್ಕಾಗಿ ಪರಮೇಶ್ವರ ಕಬೀದರು ಸ್ವಾಮಿ ರಾಮಾನಂದ ಬ್ರಾಹ್ಮಣರನ್ನು ಗುರು ಮಾಡಿಕೊಂಡಿದ್ದರು ಈ ಬ್ರಾಹ್ಮಣ ಜನರು ಬೇರೆ ಜಾತಿಯವರಿಗೆ ಉಪದೇಶ ನೀಡುತ್ತಿರಲಿಲ್ಲ ಅವರೊಡನೆ ದ್ವೇಷ ಮಾಡುತ್ತಿದ್ದರು ಪರಮಾತ್ಮನು ಐದು ವರ್ಷದವನಾದಾಗ ಆ ಸಮಯ ಎರಡೂವರೆ ವರ್ಷದ ಬಾಲಕನ ರೂಪ ಧರಿಸಿ ಪರಮೇಶ್ವರ ಕಬೀರರು ಮತ್ತು ಆ ಗಂಗಾ ಘಾಟ್ ಮೇಲೆ ಸ್ವಾಮಿ ರಾಮಾನಂದರು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಲು ಹೋಗುತ್ತಿದ್ದರು ಬ್ರಹ್ಮ ಮುಹೂರ್ತದಲ್ಲಿ ಅಲ್ಲಿ ಘಾಟಗಳನ್ನು ಮಾಡಲಾಗಿತ್ತು ಮೆಟ್ಟಿಲುಗಳನ್ನು ಮಾಡಲಾಗಿತ್ತು ಆ ಮೆಟ್ಟಿಲುಗಳ ಮೇಲೆ ಹೋಗಿ ಮಲಗಿದರು ಎರಡೂವರೆ ವರ್ಷದ ಮಗುವಿನ ರೂಪ ಧರಿಸಿ ಸ್ವಾಮಿ ರಾಮಾನಂದರು ಕೆಳಗೆ ಇಳಿಯುತ್ತಿದ್ದರು ಕತ್ತಲೆಯಲ್ಲಿ ಬೇಸಿಗೆ ಕಾಲವಿತ್ತು ಮತ್ತು ಆ ಸಮಯ ಪರಮಾತ್ಮ ಐದು ವರ್ಷದವರಾಗಿದ್ದರು ಮತ್ತು ಮಹರ್ಷಿ ರಾಮಾನಂದ ಬ್ರಾಹ್ಮಣರು ನೂರ ನಾಲ್ಕು ವರ್ಷದವರಾಗಿದ್ದರು ಅವರೊಳಗೆ ತೊಂಬತ್ತೊಂಬತ್ತು ವರ್ಷದ ಆಯಸ್ಸಿನ ಅಂತರವಿತ್ತು ಅವರು ಹಾಗೆಯೇ ಕೆಳಗೆ ಇಳಿಯುತ್ತಿದ್ದರು ಪರಮಾತ್ಮ ಎರಡೂವರೆ ವರ್ಷದ ಮಗುವಿನ ರೂಪದಲ್ಲಿ ಮಲಗಿದ್ದರು ಆವಾಗ ತಲೆಗೆ ಪಾದುಕೆ ತಗಲಿತು ಆ ಕಾಲದಲ್ಲಿ ಕಾಲ್ನ ಪಾದುಕೆ ಕಟ್ಟಿಗೆ ಜಿರುತ್ತಿತ್ತು ರಾಮಾನಂದರ ಪಾದುಕೆ ಭಗವಂತನ ತಲೆಗೆ ತಗುಲಿತು ಮಗುವಿನಂತೆ ಅಳತೊಡಗಿದರು ರಾಮಾನಂದರು ಆ ಕೂಡಲೇ ಬಾಗಿದರು ಯಾವುದೋ ಮಗುವಿಗೆ ನೋವಾಗಿದೆ ಎಂದು ಸಂತರು ಬಹಳ ದಯಾಳು ಆಗಿರುತ್ತಾರೆ ಮತ್ತು ಒಮ್ಮೆಲೆ ಬಾಗಿದಾಗ ಅವರ ಕೊರಳಲ್ಲಿ ಒಂದು ತುಳಸಿಯ ಮಣಿಗಳ ಇರುತ್ತದೆ ತುಳಸಿ ಮಣಿಗಳ ಮಾಲೆ ಅದನ್ನು ವೈಷ್ಣೋ ಸಾಧುಗಳು ದೀಕ್ಷೆ ಪಡೆದಿರುವಂಥ ಒಂದು ಪ್ರತೀಕವೆಂದು ನಂಬುತ್ತಾರೆ ಹಾಗೆ ಆ ಮಾಲೆ ರಾಮಾನಂದರ ಕುತ್ತಿಗೆಯಿಂದ ಕಬೀರ ಪರಮೇಶ್ವರರ ಕೊರಳಿಗೆ ಬಿದ್ದುಬಿಟ್ಟಿತು ಕಥಲೆಯಲ್ಲಿ ರಾಮನಂದರಿಗೆ ಕಾಣಿಸಲಿಲ್ಲ ರಾಮಾನಂದರು ತಲೆಯ ಮೇಲೆ ಕೈಯಿಟ್ಟರು ಏನೆಂದರೆ ಮಗು ರಾಮರಾಮ ಹೇಳು ರಾಮನಾಮದಿಂದ ಸುಖ ಸಿಗುವುದು ನಿನಗೆ ನೋವುಂಟಾಗಿದೆ ಸರಿಯಾಗುವುದು ರಾಮನಾಮ ಹೇಳು ಮತ್ತು ನೀನು ಕತ್ತಲೆಯಲ್ಲಿ ದಾರಿ ತಪ್ಪಿ ಬಂದಿರುವೆ ಅನಿಸುತ್ತದೆ ಮಗು ಇಲ್ಲಿ ಮೆಟ್ಟಿಲಿನ ಮೇಲೆ ಕುಳಿತುಕೋ ಬೆಳಿಗ್ಗೆ ನಿನ್ನನ್ನು ಮನೆಗೆ ಕಳುಹಿಸುವೆ ನೀನು ಯಾರೇ ಆಗಿರಲಿ ಕಂಡು ಹಿಡಿಯುತ್ತೇನೆ ಕುಳಿತುಕೋ ಈಗ ರಾಮಾನಂದರು ಅವನನ್ನು ಮೇಲೆ ಕಳುಹಿಸಿ ಮತ್ತು ಸ್ವತಃ ಕೆಳಗೆ ಸ್ನಾನ ಮಾಡಲು ಹೋದರು ಪರಮಾತ್ಮ ಅಂತರ್ಧಾನರಾದರು ರಾಮಾನಂದರು ಸ್ನಾನ ಮಾಡಿ ಹೊರಗೆ ಬಂದರು ಅಷ್ಟರಲ್ಲಿ ಬೆಳಗಾಗಿತ್ತು ಸೂರ್ಯೋದಯವಾಗಿತ್ತು ನೋಡಿದರೂ ಎಲ್ಲೂ ಇಲ್ಲ ಯೋಚಿಸಿದರೂ ಹೊರಟೋಗಿರಬಹುದು ಯಾರ್ದಾದ್ರೂ ಇರಲಿ ಮಾತು ಮುಗಿಯಿತು ಕೆಲವು ದಿನಗಳ ಬಳಿಕ ಪರಮಾತ್ಮನು ಮಹರ್ಷಿ ರಾಮಾನಂದರ ಒಬ್ಬ ಶಿಷ್ಯ ವಿವೇಕಾನಂದರಿಗೆ ಹೋಗಿ ಕೇಳಿದರು ಮತ್ತು ಅವರೊಂದಿಗೆ ಪ್ರಶ್ನೋತ್ತರ ಮಾಡಿದರು ಏನೆಂದರೆ ಬ್ರಹ್ಮನ ತಾಯಿ ತಂದೆಯಾರು ಋಷಿಗಳೇ ನನಗೆ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ತಾಯಿ ತಂದೆಯಾರು ಅವನು ಹೇಳಿದ ಇವರ ಯಾರೂ ತಾಯಿ ತಂದೆ ಇಲ್ಲ ಪರಮಾತ್ಮ ಹೇಳಿದರು ನೀನು ಸುಳ್ಳು ಹೇಳುತ್ತಿರುವೆ ಶಿವಪುರಾಣ ತೆಗೆದುಕೊಂಡು ರುದ್ರ ಸಂಹಿತೆಯ ಅಧ್ಯಾಯ ಐದರಿಂದ ಒಂಬತ್ತರ ತನಕ ಓದಿ ಹೇಳು ಮತ್ತು ನಾನು ಕೇಳಿದ್ದೇನೆ ಹೀಗೀಗೆ ಶಿವಪುರಾಣದಲ್ಲಿ ಬರೆದಿದ್ದೇನೆಂದರೆ ವಿಷ್ಣುವಿನ ತಂದೆ ಕಾಲರೂಪಿ ಬ್ರಹ್ಮ ಮತ್ತು ಇವರ ತಾಯಿ ದುರ್ಗೆಯಾಗಿರುವಳು ಆಗ ಅವನು ಕೇಳಿದ ನಿನಗೆ ಈ ಗ್ರಂಥಗಳ ಮಾಹಿತಿ ಹೇಗಾಯಿತು ಮತ್ತು ನೀನು ಈ ತಿಲಕ ಹೇಗೆ ಹಚ್ಚಿಕೊಂಡಿರುವೆ ನೀನೇನು ಗುರುಧಾರಣೆ ಮಾಡಿಕೊಂಡಿದ್ದೀಯಾ ಹೌದು ಗುರುಧಾರಣೆ ಮಾಡಿಕೊಂಡಿದ್ದೇನೆ ಪರಮಾತ್ಮ ಹೇಳಿದರೂ ಗುರು ಮಾಡಿಕೊಂಡಿದ್ದೇನೆ ನಿನ್ನ ಜಾತಿ ಯಾವುದು ಯಾರನ್ನು ಗುರು ಮಾಡಿಕೊಂಡಿರುವೆ ನೀನು ಅಂದರೆ ಯಾರನ್ನು ನೀನು ಮಾಡಿಟ್ಟಿರುವೆ ವಿವೇಕಾನಂದರು ಹೇಳುತ್ತಾರೆ ಏನೆಂದರೆ ನಾನಂತೂ ಪಂಡಿತ ಒಂದು ಸಾವಿರದ ಎಂಟು ಶ್ರೀ ಮಹರ್ಷಿ ರಾಮಾನಂದರನ್ನು ಗುರು ಮಾಡಿಕೊಂಡಿದ್ದೇನೆ ನಿನ್ನ ಜಾತಿ ಯಾವುದು ಪರಮಾತ್ಮ ಹೇಳುವ ಮುನ್ನವೇ ಜನರು ಹೇಳುತ್ತಾರೆ ಇವನಂತೂ ನೀರುಧಾನಕ ನೇಕಾರನ ಮಗನಾಗಿದ್ದಾನೆ ಆಗ ಬ್ರಾಹ್ಮಣ ಎಲ್ಲಾ ವಿಷಯಗಳನ್ನು ಬದಲಾಯಿಸಿಬಿಟ್ಟ ಮತ್ತು ಹೇಳಿದ ನೋಡಿ ಸಹೋದರರೇ ಎಷ್ಟು ಸುಳ್ಳ ಮತ್ತು ಕಪಟಿಯಾಗಿದ್ದಾನೆ ನನ್ನ ಗುರುಗಳು ಬ್ರಾಹ್ಮಣ ಮತ್ತು ಇವನು ನೇಕಾರ ನೈಗೆಯವನು ಕೆಳಜಾತಿಯವನು ನಮ್ಮ ಗುರುದೇವರು ಕೆಳಜಾತಿಯವರೊಡನೆ ದೂರದಿಂದಲೂ ಮಾತನಾಡುವುದಿಲ್ಲ ಪರದೆ ಹಚ್ಚಿ ಮಾತನಾಡುತ್ತಾರೆ ಮತ್ತು ಇವನು ಸುಳ್ಳು ಹೇಳುತ್ತಿದ್ದಾನೆ ರಾಮಾನಂದರನ್ನು ಗುರು ಮಾಡಿಕೊಂಡಿದ್ದಾನೆಂದು ಹೇಳುವ ಅರ್ಥವೇನೆಂದರೆ ಸಾಕಷ್ಟು ವಿವಾದವಾಯಿತು ಆ ಶಿಷ್ಯನು ಹೋಗಿ ರಾಮಾನಂದರಿಗೆ ಹೇಳಿದ ಏನೆಂದರೆ ನಮ್ಮ ಗೌರವ ಮಣ್ಣು ಪಾಲು ಮಾಡಿದ ಆ ನೇಕಾರನ ಮಗ ತಮ್ಮನ್ನು ತನ್ನ ಗುರುವೆಂದು ಹೇಳುತ್ತಾನೆ ವಿಷಯ ದೊಡ್ಡದಿದೆ ಈ ದಾಸ ಸ್ವಲ್ಪ ಶಾರ್ಟ್ ಮಾಡಿ ಹೇಳುವನು ಪರಮಾತ್ಮನನ್ನು ಬೆಳಿಗ್ಗೆ ಅಲ್ಲಿ ಹಿಡಿದುಕೊಂಡು ಬಂದರು ಎಂಟು ಹತ್ತು ಜನರು ರಾಮಾನಂದರ ಮುಂದೆ ನಿಲ್ಲಿಸಿದರು ಆಗ ರಾಮಾನಂದರೊಡನೆ ಮಾತುಕತೆ ಆಯಿತು ಆಗ ರಾಮಾನಂದರು ಕೇಳಿದರು ಮಗು ನೀನು ನನ್ನನ್ನು ಯಾವಾಗ ಗುರು ಮಾಡಿಕೊಂಡಿದ್ದೆ ನಾನು ನಿನ್ನನ್ನು ಯಾವಾಗ ಶಿಷ್ಯ ಮಾಡಿಕೊಂಡೆ ನೀನು ಸುಳ್ಳು ಹೇಳುತ್ತಿರುವೆ ಪರಮಾತ್ಮ ಹೇಳಿದ್ರು ಸುಳ್ಳು ಹೇಳುತ್ತಿಲ್ಲ ಒಂದು ದಿನ ನಿಮಗೆ ನೆನಪಿರಬಹುದು ನೀವು ಸ್ನಾನ ಮಾಡಲು ಬೆಳ್ಳಂಬೆಳಗ್ಗೆ ಹೋಗಿದ್ದೀರಿ ಮತ್ತು ಅಲ್ಲಿ ನಾನು ಮೆಟ್ಟಿಲುಗಳ ಮೇಲೆ ಮಲಗಿದ್ದೆ ನಿಮ್ಮ ಪಾದುಕೆ ನನ್ನ ತಲೆಗೆ ತಗುಲಿತ್ತು ನೀವು ಹೇಳಿದಿರಿ ಮಗು ರಾಮಾರಾಮ ಹೇಳು ಮತ್ತು ನೀವು ನನಗೆ ಉಪದೇಶ ನೀಡಿದಿರಿ ನಾನು ಉಪದೇಶ ಪಡೆದುಕೊಂಡೆ ಆಗ ರಾಮಾನಂದರು ಹೇಳಿದರು ಇಲ್ಲ ಅವನಂತೂ ಚಿಕ್ಕ ಬಾಲಕನಾಗಿದ್ದ ಎರಡು ಎರಡೂವರೆ ವರ್ಷದ ಮಗುವಾಗಿದ್ದ ನೀನಂತೂ ದೊಡ್ಡವನಾಗಿರುವೆ ಪುಣ್ಯಾತ್ಮರೇ ಎರಡೂವರೆ ವರ್ಷದ ಮಗುವಿನಲ್ಲಿ ಮತ್ತು ಐದು ವರ್ಷದ ಮಗುವಿನಲ್ಲಿ ಏಜಿನಲ್ಲಿ ಶರೀರದಲ್ಲಿ ಡಬಲ್ ಡಿಫರೆನ್ಸ್ ಇರುತ್ತದೆ ದ್ವಿಗುಣ ವ್ಯತ್ಯಾಸ ಇರುತ್ತದೆ ಆಗ ಪರಮಾತ್ಮ ಏನು ಲೀಲೆ ಮಾಡಿದರು ರಾಮಾನಂದರ ಸ್ವಾಮಿ ರಾಮಾನಂದರ ಕುಟೀರದ ಬಳಿ ಯಾರೋ ಸೇವಕನ ಮಂಚವಿತ್ತು ನಾಲ್ಕು ಕಾಲಿನದ್ದು ಅದರ ಮೇಲೆ ಬೇರೆ ರೂಪ ಧಾರಣೆ ಮಾಡಿದರು ಎರಡೂವರೆ ವರ್ಷದ ಮಗುವಿನ ರೂಪ ಮತ್ತೊಂದೆಡೆ ಐದು ವರ್ಷದ ಬಾಲಕನ ರೂಪದಲ್ಲಿ ನಿಂತರು ಮುಂದೆ ಮಂಚದ ಮೇಲೆ ನೀವು ನೋಡುತ್ತಿದ್ದೀರಾ ಶಿಶು ರೂಪ ಚಿಕ್ಕ ಮಗುವಿನ ರೂಪ ಧರಿಸಿದರು ಎರಡು ಎರಡೂವರೆ ವರ್ಷದ ಮತ್ತು ಸ್ವತಃ ಇವರು ನಿಂತಿದ್ದಾರೆ ಪರಮಾತ್ಮ ಮಾಲೆ ಹಾಕಿಕೊಂಡು ಐದು ವರ್ಷದ ಬಾಲಕನ ರೂಪದಲ್ಲಿ ಈಗ ರಾಮಾನಂದರು ಐದಾರು ಬಾರಿ ಚಿಕ್ಕ ರೂಪದ ಕಡೆ ನೋಡಿದರು ಈಗ ಐದಾರು ಬಾರಿ ಚಿಕ್ಕ ರೂಪದ ಕಡೆ ಮಂಚದ ಕಡೆ ನೋಡಿದರು ಮತ್ತು ಐದಾರು ಬಾರಿ ದೊಡ್ಡ ರೂಪದ ಕಡೆ ನೋಡಿದರು ಐದು ವರ್ಷದ ಬಾಲಕನ ಕಡೆಗೆ ಕಣ್ಣುಗಳನ್ನು ಉಜ್ಜಿ ಉಜ್ಜಿ ನೋಡಿದರು ಏನೆಂದರೆ ನಾನು ಮೋಸ ಹೋಗಿಲ್ಲ ತಾನೇ ಇದುವರೆಗೆ ಮೊದಲ ಬಾರಿ ಇಂತಹ ಲೀಲೆ ನೋಡುತ್ತಿರುವೆ ಇಷ್ಟರಲ್ಲಿ ಏನಾಯಿತು ಪರಮಾತ್ಮ ಯೋಚಿಸಿದರೂ ಈ ಮುದುಕ ತಿಳಿಯುವುದಿಲ್ಲ ಈ ವಿಷಯ ಆ ಎರಡೂವರೆ ವರ್ಷದ ಮಗುವಿನ ಶರೀರವು ಎದು ನಿಂತಿತು ಮತ್ತು ಐದು ವರ್ಷದ ಬಾಲಕನಲ್ಲಿ ನೋಡು ನೋಡುತ್ತಲೇ ವಿಲೀನವಾಯಿತು ಪರಮಾತ್ಮ ಒಬ್ಬರೇ ಆದರು ನಂತರ ರಾಮಾನಂದರೊಡನೆ ಬಹಳ ಮಾತುಕತೆಯಾಯಿತು ರಾಮಾನಂದರೊಂದಿಗೆ ಜ್ಞಾನ ಚರ್ಚೆ ಮಾಡಿದರು ರಾಮಾನಂದರು ಹೇಳಿದರು ಏನೆಂದರೆ ನಾನು ನಿನ್ನ ಮಾತಿನ ಮೇಲೆ ವಿಶ್ವಾಸ ಮಾಡುವೆನು ಆದರೆ ಹೀಗಲ್ಲ ನಾನು ಸಮಾಧಿಸ್ಥನಾಗುತ್ತೇನೆ ಸಮಾಧಿಸ್ಥನಾಗಿ ನಾನು ಬಹಳ ಒಳಗಡೆ ಹೋಗುತ್ತೇನೆ ಮೆಡಿಟೇಷನ್ ಮಾಡುತ್ತೇನೆ ಪರಮಾತ್ಮ ಹೇಳಿದರೂ ಸರಿ ನೀನು ಮೆಡಿಟೇಷನ್ ಮಾಡು ಅವರು ಧ್ಯಾನಮಗ್ನರಾಗಿ ಸಮಾಧಿ ಅಂತ ತಲುಪಿದ್ರು ಹೇಳ್ತಾರೆ ಯೋಗ ಪ್ರಾಣಾಯಾಮ ಕರ್ಜೀತ ಸಕಲೀರ್ವೇ ಘಾಟ್ ಪರ್ ಅಟಕರಹೇರ್ ಈಗ ಈ ಶರೀರದಲ್ಲಿ ಹೋಗಿ ಮುಂದೆ ತ್ರಿವೇಣಿ ಅಂದರೆ ಮೂರು ರಸ್ತೆಗಳಾಗುತ್ತವೆ ತ್ರಿವೇಣಿ ಹೀಗೆ ಮೂರು ರಸ್ತೆಗಳಾಗುತ್ತವೆ ಪುಣ್ಯಾತ್ಮರೆ ಕಾಡಿನಲ್ಲಿ ಹೋಗುತ್ತಿರುವಿರಿ ನೀವು ಮತ್ತು ಎರಡು ರಸ್ತೆಗಳಾಗಿ ಬಿಟ್ಟರೆ ಅಲ್ಲಿ ವಿಚಲಿತರಾಗುವಿರಿ ಗುರುವಿಲ್ಲದೆ ಆ ತ್ರಿವೇಣಿಯಲ್ಲಿ ಹೋಗಿ ರಾಮಾನಂದರು ನಿಂತು ಬಿಡುತ್ತಾರೆ ಮತ್ತು ಪರಮಾತ್ಮ ಜೊತೆ ಜೊತೆಯಲ್ಲಿ ಹೋಗುತ್ತಿದ್ದಾರೆ ಆ ಚಿಕ್ಕ ಮಗುವಿನ ರೂಪದಲ್ಲಿ ಆ ಐದು ವರ್ಷ ಬಾಲಕನ ರೂಪದಲ್ಲಿ ಈಗ ಅಲ್ಲಿ ಮಾತನಾಡುತ್ತಾರೆ ಹೇಗೆಂದ್ರೆ ಕನಸಿನಂತೆ ಸ್ವಾಮೀಜಿ ಇದಾಗಿದೆ ನಿಮ್ಮ ಅಂತಿಮ ಗುರಿ ತ್ರಿವೇಣಿ ಇದರ ನಂತರ ಈ ಲೆಫ್ಟ್ ರಸ್ತೆ ಏನಿದೆ ಇದು ಹೋಗುವುದು ಧರ್ಮರಾಜನ ದರ್ಬಾರಿನಲ್ಲಿ ಅದರ ನಂತರ ನಿಮ್ಮ ಅಕೌಂಟ್ ಆಗುತ್ತಿದ್ದಂತೆ ಯಾವ ಇಷ್ಟದ ಸಾಧನೆ ಮಾಡಿರುವಿರಿ ಅಲ್ಲಿಗೆ ಕಳುಹಿಸಲಾಗುತ್ತದೆ ಮತ್ತಿದು ನೇರ ಬ್ರಹ್ಮರಂಧ್ರದ ದಾರಿಯಾಗಿದೆ ಇದು ನಿನ್ನ ಯಾವುದೇ ಮಂತ್ರದಿಂದ ತೆರೆಯುವುದಿಲ್ಲ ನನ್ನ ಸತ್ಯನಾಮದಿಂದ ತೆರೆಯುವುದು ಆ ಎರಡು ಅಕ್ಷರದ ಮಂತ್ರದಿಂದ ತೆರೆಯುವುದು ರಾಮಾನಂದರು ಯೋಚಿಸುತ್ತಿದ್ದರು ನೋಡುತ್ತಿದ್ರು ಏನಾಗುದೆಂದು ಆಗ ಹೇಳಿದರು ನಿಮ್ಮ ಮಂತ್ರ ಜಪಿಸಿ ತೆರೆಯುವುದೋ ನೋಡಿ ಅವನು ಎಲ್ಲಾ ಮಂತ್ರ ಜಂತ್ರ ಮಾಡಿದನು ತೆರೆಯಲಿಲ್ಲ ಆಗ ಪರಮಾತ್ಮ ಹೇಳಿದರು ಈಗ ನಾನು ಸ್ಮರಣೆ ಮಾಡುತ್ತೇನೆ ಸತ್ಯನಾಮದ್ದು ಎರಡಕ್ಷರದ ನಾಮದ್ದು ಸ್ಮರಣೆ ಮಾಡಿದರೂ ಒಮ್ಮೆಲೆ ಬಾಗಿಲು ತೆರೆಯಿತು ಮುಂದಿನ ಗೇಟ್ ಹೇಳಿದರು ನನ್ನೊಡನೆ ಬನ್ನಿ ರಾಮಾನಂದರ ಆತ್ಮವನ್ನು ಜೊತೆಯಲ್ಲಿ ಕರೆದೊಯ್ದರು ಈ ಕಾರನನ್ನು ತೋರಿಸಿದರು ಅಲ್ಲಿ ಇಪ್ಪತ್ತೊಂದನೇ ಬ್ರಹ್ಮಾಂಡದಲ್ಲಿ ಕುಳಿತಿದ್ದಾನೆ ಅಲ್ಲಿ ತಪ್ತಶಿಲೆಯ ಮೇಲೆ ಒಂದು ಲಕ್ಷ ಮಾನವ ಶರೀರಧಾರಿಗಳನ್ನು ಸೂಕ್ಷ್ಮ ರೂಪದಲ್ಲಿ ಅಲ್ಲಿ ಅವರ ಸೂಕ್ಷ್ಮ ಶರೀರವನ್ನು ಸುಟ್ಟು ತಿನ್ನುತ್ತಾನೆ ಆ ಸ್ಥಾನ ತೋರಿಸಿದರು ನಂತರ ಸತ್ಯಖಂಡಕ್ಕೆ ಕರೆದೊಯ್ದರು ಸತ್ಯಲೋಕಕ್ಕೆ ಅಲ್ಲಿ ಪರಮಾತ್ಮನನ್ನು ನೋಡಿದರು ಬೇರೆ ರೂಪದಲ್ಲಿ ಕೋಟಿ ಸೂರ್ಯ ಕೋಟಿ ಚಂದ್ರ ಸೇರಿಸಿದಷ್ಟು ಒಂದು ರೋಮಕುಪದೊಳಗೆ ಇಷ್ಟೊಂದು ಶೋಭೆ ಆ ಪರಮಾತ್ಮ ಸತ್ಯಪುರುಷನದು ಆ ಸತ್ಯಖಂಡದೊಳಗೆ ಮತ್ತು ಕೆಳಗಿಂದ ಐದು ವರ್ಷದ ಬಾಲಕ ಪರಮಾತ್ಮ ಬೇರೆ ರೂಪದಲ್ಲಿ ಅವನ ಜೊತೆ ಹೋಗುತ್ತಿದ್ದರು ರಾಮಾನಂದರು ಯೋಚಿಸಿದರು ಭಗವಂತನಂತೂ ಇವರಾಗಿದ್ದಾರೆ ಮುಂದೆ ಅಲ್ಲಿ ಗದ್ದುಗೆ ಮೇಲೆ ಕುಳಿತಿರುವರು ಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದಾರೆ ಮತ್ತು ಪರಮೇಶ್ವರ ಕಬಿರರು ಚಾಮರ ಎತ್ತಿಕೊಂಡು ಆ ಪರಮಾತ್ಮನ ಮೇಲೆ ಬೀಸಲು ಆರಂಭಿಸಿದರು ಸಿಂಹಾಸನದ ಮೇಲೆ ಕುಳಿತವರಿಗೆ ಗೌರವದಿಂದ ಚಾಮರ ಬೀಸುತ್ತಿದ್ದರು ಈಗ ರಾಮನಂದರು ಯೋಚಿಸಿದರು ಭಗವಂತನಂತೂ ಇವರು ಕಬೀರನು ಇಲ್ಲಿಯ ಯಾವುದೋ ಗಣವಾಗಿರಬೇಕು ಇಲ್ಲಿಯ ಅನುಚರಣಾಗಿರಬೇಕು ಇಷ್ಟರಲ್ಲಿ ಏನಾಯ್ತೆಂದರೆ ತೇಜೋಮಯ ಶರೀರ ಎದುರಿಂತಿತು ಅದರ ಒಂದು ರೋಮಕೂಪದಲ್ಲಿ ಕೋಟಿ ಸೂರ್ಯ ಚಂದ್ರರ ಪ್ರಕಾಶವೂ ಕಡಿಮೆ ಇಷ್ಟು ಪ್ರಕಾಶಯುಕ್ತ ಮನುಷ್ಯ ರೂಪ ನರ ಆಕಾರ ಪರಮಾತ್ಮ ಮನುಷ್ಯ ಹದೃಶ್ಯ ನಿಂತು ಬಿಟ್ಟರು ಮತ್ತು ಕಬೀರರು ಐದು ವರ್ಷದ ಬಾಲಕ ಸಿಂಹಾಸನದ ಮೇಲೆ ವಿರಾಜಮಾನರಾದರು ಈ ರೀತಿ ಮತ್ತು ಆ ತೇಜೋಮಯ ಶರೀರಯುಕ್ತ ಪರಮಾತ್ಮನು ಪರಮೇಶ್ವರ ಕಬೀರ ಬಾಲಕನ ಮೇಲೆ ಚಾಮರ ಮಾಡತೊಡಗಿದರು ನೌಕರನಂತೆ ಈಗ ರಾಮಾನಂದರು ನೋಡುತ್ತಿದ್ದಾರೆ ಇದೆಂತಹ ಲೀಲೆಯಾಗುತ್ತಿದೆ ಭಗವಂತನಂತೂ ಇವನು ಮತ್ತು ಈ ಬಾಲಕನಿಗೆ ಚಾಮರ ಬೀಸುವುದು ಇಷ್ಟರಲ್ಲಿ ಆ ತೇಜೋಮಯ ಶರೀರ ಹೋಗಿ ಪರಮೇಶ್ವರ ಕಬೀರರಲ್ಲಿ ಪ್ರವೇಶ ಮಾಡಿತು ಐದು ವರ್ಷದ ಬಾಲಕನಲ್ಲಿ ಅನಂತಕೋಟಿ ಬ್ರಹ್ಮಾಂಡದ ಕಂಟ್ರೋಲರ್ ರೂಪದಲ್ಲಿ ಒಬ್ಬರೇ ಪರಮೇಶ್ವರ ಕಬೀರರು ಕುಳಿತಿದ್ದರು ಐದು ವರ್ಷದ ಬಾಲಕನ ರೂಪದಲ್ಲಿ ಈಗ ರಾಮಾನಂದರು ಹೇಳುತ್ತಾರೆ ನಾಲ್ಕು ಕಡೆ ನೋಡಿದರು ಆಗ ಪರಮಾತ್ಮ ಹೇಳಿದರು ರಾಮಾನಂದ ನಾನು ಪೂರ್ಣ ಪರಮಾತ್ಮನು ಪರಮಾಕ್ಷರ ಬ್ರಹ್ಮನು ಮತ್ತು ನೀನು ಭಗವಂತನನ್ನು ನಿರಾಕಾರನೆಂದು ಹೇಳುತ್ತಿರುವೆ ವೇದಗಳನ್ನು ಗೀತೆಯನ್ನು ಓದುತ್ತಿರುವೆ ಮತ್ತು ಪುನಃ ಓದು ಆ ವೇದಗಳನ್ನು ಅದರಲ್ಲಿ ಬರೆದಿದೆ ಪರಮಾತ್ಮ ನರಾಹಕಾರನು ಮತ್ತು ಮೇಲೆ ಧೂಲೋಕದ ಮೂರನೇ ಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾನೆ ಅವನು ನಾನೇನೆ ಈಗ ರಾಮನಂದರು ನೋಡಿದರೂ ಇಡೀ ದೃಶ್ಯ ನಿಜವಾಗಿಯೂ ನಾವಂತೂ ವ್ಯರ್ಥ ಸಾಧನೆ ಮಾಡುತ್ತಿದ್ದೆವು ಅಲ್ಲಿಂದ ರಾಮಾನಂದರನ್ನು ಮರಳಿಬಿಟ್ಟರು ಆತ್ಮವನ್ನು ಮರಳಿ ಕಳುಹಿಸಿದರು ಮರಳಿ ಬಂದು ಒಮ್ಮೆಲೆ ಎಚ್ಚರಿಕೆಯಾಗಿ ನಾಲ್ಕು ಕಡೆ ನೋಡಿದಾಗ ಮುಂದೆ ಐದು ವರ್ಷದ ಮಗುವಿನ ರೂಪದಲ್ಲಿ ಪುನಃ ವಿರಾಜಮಾನರಾಗಿದ್ದಾರೆ ಆಗ ರಾಮಾನಂದರು ನೂರ ನಾಲ್ಕು ವರ್ಷ ವಯಸ್ಸಿನ ವೃದ್ಧರಾಗಿದ್ದರು ಮತ್ತು ಐದು ವರ್ಷದ ಬಾಲಕನ ಕಾಲು ಹಿಡಿದು ದಂಡವತ್ ಪ್ರಣಾಮ ಮಾಡಿದರು ग्रीब दास तुम रूप न और न दूजा अंश ठोर है एक तू भया एक से दो रामानंद रूत दास हम कारण तुम आए हो मगजो अलिंदू नमग आगे तुम स्वामी माल बुद्धि करम भ्रम क्यो नास ग्रीब दास पूर्ण पुरुष निज ब्रह्म तुम मेरा हो गया दृढ़ विश्वास ನೀವು ಸ್ವಾಮಿ ರಾಮಾನಂದರು ನೂರ ನಾಲ್ಕು ವರ್ಷದ ವಿದ್ವಾನ ಪ್ರಸಿದ್ಧರಾಗಿದ್ದರು ಬನಾರಸ್ನಲ್ಲಿ ಅವನು ಐವತ್ತೆರಡು ದರ್ಬಾರಗಳನ್ನು ಮಾಡಿಟ್ಟಿದ್ದನು ರಾಮಾನಂದರು ಸಾವಿರದ ನಾನೂರು ಋಷಿಗಳಿಗೆ ಉಪದೇಶ ನೀಡಿದ್ದರು ಶಿಷ್ಯರಿಗೆ ರಾಮಾನಂದರು ಈಗ ಅವರು ಹೇಳುತ್ತಾರೆ ಐದು ವರ್ಷದ ಬಾಲಕನ ಕಾಲುಗಳನ್ನು ಹಿಡಿದು ಏನೆಂದರೆ ನೀವು ಸ್ವಾಮಿ ನೀವು ಮಾಲೀಕ ಮತ್ತು ನಾನು ಬಾಲಕ ಬುದ್ಧಿಯುಳ್ಳವನು ಇಂದಿನವರೆಗೆ ನಾವು ವೇದಗಳನ್ನು ಮತ್ತು ಗೀತೆಯನ್ನು ಹೀಗೆ ಅರಿತಿದ್ದೆವು ನಮ್ಮ ಬುದ್ಧಿಯಂತೂ ಬಾಲಕನಂತೆ ಜ್ಞಾನಯುಕ್ತವಾಗಿತ್ತು ನಿಮ್ಮ ಈ ತತ್ವಜ್ಞಾನದ ಮುಂದೆ ಮತ್ತು ನೀವು ಪ್ರತ್ಯಕ್ಷವಾಗಿ ತೋರಿಸಿದ್ದೀರಿ ನೀವೇ ಆಗಿದ್ದೀರಿ ನನ್ನ ವಿಶ್ವಾಸ ದೃಢವಾಯಿತು ಆ ಸಮಯ ಕಬೀರ ಪರಮೇಶ್ವರರು ಹೇಳಿದರು ಏನೆಂದರೆ ಸ್ವಾಮಿ ರಾಮಾನಂದರೆ ನೀವು ನನ್ನ ಗುರುಗಳು ಹೀಗೆ ಮಾಡಬೇಡಿ ನನ್ನನ್ನು ಲಜ್ಜಿತಗೊಳಿಸಬೇಡಿ ಆಗ ರಾಮಾನಂದರು ಹೇಳಿದರು ಹೇ ಭಗವಂತ ಈಗ ಈ ದಾಸನು ನಿಮ್ಮನ್ನು ಚೆನ್ನಾಗಿ ಅರಿತಿದ್ದಾನೆ ಆಗ ಎಲ್ಲಾ ವಿಷಯವನ್ನು ತಿಳಿಸಿದರು ಕಬೀರ ಪರಮೇಶ್ವರರು ಏನೆಂದರೆ ನೀವು ನನ್ನ ಗುರುವಾಗಿಯೇ ಇರಿ ಇದು ನನ್ನ ಆದೇಶವೆಂದು ತಿಳಿದುಕೋ ಆಸ್ ಎ ಗಾಡ್ ತಿಳಿದುಕೋ ಏಕೆಂದರೆ ಮುಂಬರುವ ಸಮಯದಲ್ಲಿ ಎಲ್ಲಾ ವಿಷಯಗಳನ್ನು ತಿಳಿಸಿದರು ಎಲ್ಲಾ ಜ್ಞಾನ ತಿಳಿಸಿದರು ಅವನಿಗೆ ಏನೆಂದರೆ ನಾನು ಸತ್ಯಲೋಕದಿಂದ ನಡೆದು ಬರುವಾಗ ತನ್ನ ಪುತ್ರ ಸಹಜದಾಸನ ರೂಪಧರಿಸಿ ಜೋಗಜಿತನ ರೂಪ ಧರಿಸಿದ್ದರೂ ಎರಡನೇ ಬಾರಿ ಆಗ ಕಾಲನು ನನಗೆ ಸಿಕ್ಕಿದನು ಇವನು ನನ್ನಿಂದ ಮಾತು ತೆಗೆದುಕೊಂಡಿದ್ದ ನನ್ನಿಂದ ವಚನ ಪಡೆದುಕೊಂಡಿದ್ದ ಏನೆಂದರೆ ಮೂರು ಯುಗಗಳಲ್ಲಿ ಜೀವಾತ್ಮಗಳನ್ನು ಕಡಿಮೆ ಒಯ್ಯಬೇಕು ಮತ್ತು ನೀನು ನಾಲ್ಕನೇ ಯುಗ ಕಲಿಯುಗದಲ್ಲಿ ಎಷ್ಟಾದರೂ ಜೀವಾತ್ಮಗಳನ್ನು ಕೊಂಡೊಯ್ಯು ಇವನು ನನ್ನನ್ನು ತನ್ನ ಸಹೋದರನೆಂದು ತಿಳಿದಿದ್ದ ಇದಕ್ಕಾಗಿ ನನ್ನೊಡನೆ ವಾದವಿವಾದ ಮಾಡುತ್ತಿದ್ದನು ನನ್ನಿಂದ ವಚನ ಕೂಡ ಪಡೆದುಕೊಂಡ ಹಾಗಾಗಿ ನಾನು ಇವನಿಗೆ ವಚನ ಕೊಟ್ಟಿದ್ದೇನೆ ಏನೆಂದರೆ ಕಲಿಯುಗದಲ್ಲಿ ನಾನು ನನ್ನ ಹಂಸಗಳನ್ನು ಕರೆದೊಯ್ಯುವನು ಮತ್ತು ಇವನು ನನಗೆ ಇನ್ನೊಂದು ಪ್ರಾರ್ಥನೆಯನ್ನು ಮಾಡಿದ್ದನು ಏನೆಂದರೆ ಯಾರು ನಿಮ್ಮ ಜ್ಞಾನವನ್ನು ತಿಳಿದು ಒಪ್ಪಿದರೆ ನಿಮ್ಮವರು ಮತ್ತು ಕಾಲನ್ನು ಹೇಳಿದ್ದ ಯಾರು ನನ್ನ ಲೋಕವೇದ ಮೇಲೆ ಆಧಾರಿತರಿದ್ದರೆ ಭಗವಂತ ಅವರೊಡನೆ ಬಲವಂತ ಮಾಡಬೇಡಿ ಹಾಗಾಗಿ ನಾನು ತಥಾಸ್ತು ಹೇಳಿಬಿಟ್ಟಿದ್ದೆ ಏನಂದರೆ ಸರಿ ಯಾರು ನಮ್ಮ ಜ್ಞಾನವನ್ನು ಒಪ್ಪುವನು ಅವನಿಗೆ ನಾವು ನಮ್ಮ ಜ್ಞಾನ ತಿಳಿಸುವೆವು ಮತ್ತು ಅವನಿಗೆ ನಾಮ ದೀಕ್ಷೆ ನೀಡುವೆವು ಮತ್ತು ಯಾರು ನಮ್ಮ ಜ್ಞಾನ ಬಿಟ್ಟುಬಿಡುವನು ಅವನು ನಿಮ್ಮವನೇ ಆಗುವನು ಕಾಲನವನೇ ಆಗುವನು ಮತ್ತು ಯಾರು ತಪ್ಪು ಸಾಧನೆಗಳನ್ನು ಮಾಡುವನು ಅವನು ನಿಮ್ಮವನೇ ಆಗುವನು ನಿನ್ನ ಬಲೆಯಲ್ಲಿ ಇರುವನು ಯಾವಾಗ ಎಲ್ಲ ವಚನಗಳನ್ನು ಇವನು ಪಡೆದುಕೊಂಡ ಆಗ ಕಾಲನಿಗೆ ಸಂತೋಷವಾಯಿತು ಹೇಳತೊಡಗಿದ ಧಾರಾಳವಾಗಿ ಹೋಗಿ ಜೋಗಜೀತ ಪ್ರಪಂಚದಲ್ಲಿ ಕಲಿಯುಗ ತನಕ ಇವರನ್ನು ಈ ರೀತಿ ಹಾಳು ಮಾಡುವೆನು ಯಾರೂ ಭಕ್ತಿಯ ಯೋಗ್ಯ ಇರುವುದಿಲ್ಲ ಮತ್ತು ನಿನ್ನ ಹೆಸರಿನಿಂದ ಕಬೀರ ಪಂಥದಿಂದ ನಿನ್ನ ಹೆಸರಿನಿಂದ ನಾನು ಪಂಥ ನಡೆಯಿಸುವೆನು ಸತ್ಯಪುರುಷ ಸತ್ಯಪುರುಷ ಹೇಳುವರು ಮತ್ತು ಕಾಲನ ಮಂತ್ರ ನೀಡುವರು ಎಲ್ಲಾ ಸಾಧನೆಗಳು ನನ್ನ ಮಟ್ಟದ್ದೇ ಇರುವುವು ನನ್ನ ಜಾಲದಲ್ಲಿ ಇರುವಂತವು ಮತ್ತು ಯಾವ ಸಮಯ ಯಾರಾದರೂ ನಿನ್ನ ದೂತ ಹೋಗುವನು ಸಂತ ಹೋಗುವನು ಪ್ರಚಾರಕ್ಕಾಗಿ ಅಥವಾ ನೀನು ಹೋಗುವೆ ಜೋಗದೀತ್ ಆ ಸಮಯ ತನಕ ನಾನು ಬೇರೆ ಹನ್ನೆರಡು ನಕಲಿ ಪಂಥಗಳನ್ನು ನಡೆಸುವೆನು ಕಬೀರ ಪಂಥದಿಂದ ಮತ್ತು ನಾಮ ತುಮಾರಾ ಕರು ಜಾ ದಶ ಪಂಥ ನಾಮ ರಾಧಾಸ್ವಾಮಿ ಪಂಥ ದಂಧನ್ ಸದ್ಗುರು ಸಚಾ ಸೌಧ ಜಗಮಾಲ್ ದವರ ಮತ್ತು ಶಿರ್ಸಾದವರ ಪಂಥ ಮತ್ತು ಈ ಜಯ ಗುರುದೇವ್ ಮಥುರಾರವರ ಪಂಥ ಠಾಕೂರ್ ಮಹಾರಾಜರ ಇವರೆಲ್ಲ ಐದು ನಾಮಗಳನ್ನೇ ಕೊಡುತ್ತಾರೆ ಅಂದರೆ ಶಿವದಯಾಲ್ರದೇ ಜ್ಞಾನ ಇವರ ಬಳಿ ಆಧಾರವಾಗಿದೆ ಮತ್ತು ಇವೆಲ್ಲ ಕಾಲ ನಡೆಸಿದ ಪಂಥಗಳಾಗಿವೆ ಮತ್ತು ಪಾಪ ಶ್ರದ್ಧಾಳುಗಳು ಇದರಲ್ಲಿ ಬಹಳ ಶ್ರದ್ಧೆಯಿಂದ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ನಮ್ಮನ್ನು ಪಾರು ಮಾಡುವರು ಪರಮಧನಿಗಳು ಎಂದು ಮತ್ತಿವರಿಗೆ ಗುರುವಿಲ್ಲ ಇವರು ಹೋಗುವರೆಲ್ಲಿ ಪರಮೇಶ್ವರರು ಹೇಳುತ್ತಾರೆ ನಂತರ ಗರೀಬ್ ದಾಸರು ಹೇಳಿದ್ದಾರೆ ಗರೀಬ್ ದಾಸರ ಬಗ್ಗೆ ಪುನಃ ಮಾಹಿತಿ ಕೊಡುತ್ತೇವೆ ಏನೆಂದರೆ ಆದರಣೀಯ ಗರೀಬ್ ದಾಸ್ ಸಾಹೇಬರಿಗೆ ಪರಮಾತ್ಮ ಸಿಕ್ಕಿದ್ದರು ಊರು ಚುಡಾನಿ ಜಿಲ್ಲೆ ಝಜ್ಜರ್ ಹರಿಯಾಣದಲ್ಲಿ ಇವರು ಹತ್ತು ವರ್ಷದವರಿದ್ದಾಗ ಹೊಲಗಳಲ್ಲಿ ತಮ್ಮ ಹಸುಗಳನ್ನು ಮೇಯಿಸುತ್ತಿದ್ದರು ಮತ್ತು ಬೇರೆ ಗೊಲ್ಲರು ಅವರ ಜೊತೆಯಲ್ಲಿ ಇರುತ್ತಿದ್ದರು ಅಲ್ಲಿ ಪರಮಾತ್ಮ ಸತ್ಯಲೋಕದಿಂದ ಒಬ್ಬ ಜೀಂದಾ ಮಹಾತ್ಮನ ರೂಪಧರಿಸಿ ಸಾಧುವಿನಂತೆ ಬಂದರು ಮತ್ತು ಗರೀಬ್ ದಾಸರೊಡನೆ ಮಾತನಾಡಿದರು ಒಂದು ಕಡಸು ಹಸುವಿನ ಹಾಲು ತೆಗೆದರು ತಮ್ಮ ಶಕ್ತಿಯಿಂದ ಗೊಲ್ಲರು ಹೇಳಿದ್ದರು ಮಹಾರಾಜರೇ ಹಾಲು ಕುಡಿಯಿರಿ ಪರಮಾತ್ಮ ಹೇಳಿದ್ದರು ನಾನು ಕಡಸು ಹಸುವಿನ ಹಾಲು ಕುಡಿಯುತ್ತೇನೆ ಆಗ ಗರೀಬ್ ದಾಸರು ಒಂದು ಕರುವನ್ನು ತಂದು ನಿಲ್ಲಿಸಿದರು ಅದು ಹಾಲು ಕುಡಿಯುವುದನ್ನು ಬಿಟ್ಟಿತ್ತು ಅದು ಇನ್ನೂ ಕಡಸು ಹಸುವಿತ್ತು ಅದಕ್ಕೆ ಕರು ಇರಲಿಲ್ಲ ಆಗ ಕಬೀರ ಪರಮೇಶ್ವರರು ಆಶೀರ್ವಾದದ ಕೈಯನ್ನು ಆ ಕರುವಿನ ಸೊಂಟದ ಮೇಲೆ ತಟ್ಟಿದರು ತಂತಾನೆ ಕೆಚ್ಚಲಿನಿಂದ ಹಾಲು ಬರಲು ಆರಂಭಿಸಿತು ಒಂದು ಪಾತ್ರೆಯನ್ನು ಇಡಲಾಗಿತ್ತು ಮಣಿನದು ಅದನ್ನು ಸ್ವಚ್ಛಗೊಳಿಸಿ ಇಡಲಾಗಿತ್ತು ಅದನ್ನು ಕೆಳಗೆ ಇಟ್ಟರೂ ಅದು ತುಂಬಿತು ತಂತಾನೆ ಕೆಚ್ಚಲಿನಿಂದ ಹಾಲು ಬರುವುದು ನಿಂತುಹೋಯಿತು ಆಗ ಅರ್ಧ ಹಾಲನ್ನು ಪರಮೇಶ್ವರರು ಮತ್ತು ಅರ್ಧ ಬಾಲಕ ಗರೀಬ್ ದಾಸರು ಕುಡಿದರು ನಂತರ ಗರೀಬ್ ದಾಸರ ಆತ್ಮವನ್ನು ಸ್ವಾಮಿ ರಾಮಾನಂದರಂತೆ ಪರಮಾತ್ಮ ಸತ್ಯಲೋಕ ಸತ್ಯ ಕಂಡ ಮೇಲೆ ಎಲ್ಲವನ್ನು ತೋರಿಸಿ ತಂದಿದ್ದರು ಮತ್ತು ಅದೇ ದೃಶ್ಯ ಅವರೊಡನೆಯೂ ಆಗಿತ್ತು ಪರಮಾತ್ಮ ಒರಿಜಿನಲ್ ರೂಪದಲ್ಲಿ ಅಲ್ಲಿ ಪರಮಾತ್ಮನ ಮೂರು ಸ್ಥಿತಿಗಳನ್ನು ಹೇಳಲಾಗಿದೆ ವೇದಗಳಲ್ಲಿಯೂ ಇದೇ ಗುಣಗಾನವಿದೆ ಮತ್ತು ಒರಿಜಿನಲ್ ಪರಮಾತ್ಮನು ಮಾಡಿದ ಆ ಪ್ರಾಕ್ಟಿಕಲ್ ಕೂಡ ಅದು ಹೀಗೇ ಇದೆ ಹೀಗೆ ಗರೀಬ್ ದಾಸರು ಮೇಲೆ ಪರಮಾತ್ಮನೊಡನೆ ಮಹಾತ್ಮನ ರೂಪದಲ್ಲಿ ಹೋಗಿದ್ದರು ಆವಾಗ ಅಲ್ಲಿಗೆ ಹೋದಾಗ ಆ ಜಿಂದಾಮಹಾತ್ಮನ ರೂಪದಲ್ಲಿದ್ದ ಪರಮಾತ್ಮನು ತನ್ನ ಬೇರೆ ರೂಪದಲ್ಲಿ ತೇಜೋಮಯ ಶರೀರ ಕೋಟಿ ಸೂರ್ಯ ಚಂದ್ರ ಸೇರಿಸಿ ಹೀಗೆ ಒಂದು ರೋಮಕೂಪದ ಶೋಭೆಯುಳ್ಳ ಶರೀರದಲ್ಲಿ ಗದ್ದುಗೆ ಮೇಲೆ ಸಿಂಹಾಸನದ ಮೇಲೆ ವಿರಾಜಮಾನರಾಗಿದ್ದರು ಅವರಿಗೆ ಚಾಮರ ಬೀಸತೊಡಗಿದರು ಗರೀಬ್ ದಾಸರು ಗದ್ದುಗೆ ಮೇಲೆ ಇರುವವರನ್ನು ಭಗವಂತ ಎಂದು ಅಂದುಕೊಂಡರು ಮತ್ತು ಈ ಮಹಾತ್ಮ ಇಲ್ಲಿಯ ಯಾರೋ ನೌಕರನಿರಬಹುದು ಇವರ ಇಷ್ಟರಲ್ಲಿ ರಾಮಾನಂದರೊಡನೆ ಆದಂತೆ ಅದೇ ನೀಲೆಯಾಯಿತು ಪರಮಾತ್ಮ ಗದ್ದುಗೆಯಿಂದ ಎದ್ದು ನಿಂತರು ಸಿಂಹಾಸನದಿಂದ ಮತ್ತು ಕೆಳಗಿನಿಂದ ಮಹಾತ್ಮ ಸಂತರೂಪದಲ್ಲಿ ಹೋದ ಭಗವಂತ ಅವರು ವಿರಾಜಮಾನರಾದರು ಮತ್ತು ಆ ತೇಜೋಮಯ ಶರೀರದ ಭಗವಂತ ಚಾಮರ ತೊಡಗಿದರು ಆಗ ಗರೀಬ್ ದಾಸ್ ಬಾಲಕ ಹತ್ತು ವರ್ಷದ ವಯಸ್ಸಿನವರು ಯೋಚನೆ ಮಾಡುತ್ತಿದ್ದಾರೆ ಓಹೋ ಮಹಾತ್ಮನಲ್ಲಿ ಬಹಳ ಶಕ್ತಿ ಇದೆ ಭಗವಂತನು ನೀವನ ಮೇಲೆ ಚಾಮರಬಿಸುತ್ತಾನೆ ಇಷ್ಟರಲ್ಲಿ ಆ ತೇಜೋಮಯ ಶರೀರ ಜಿಂದ ಮಹಾತ್ಮನ ಶರೀರದಲ್ಲಿ ಪ್ರವೇಶ ಮಾಡಿತು ಒಬ್ಬರೇ ಆ ಮಹಾತ್ಮ ಸಂತ ರೂಪದಲ್ಲಿ ಪರಮಾತ್ಮ ಕೆಳಗಿನಿಂದ ಮೇಲೆ ಹೋಗಿದ್ದರು ಒಬ್ಬರೇ ಅನಂತಕೋಟಿ ಬ್ರಹ್ಮಾಂಡದ ಮಾಲೀಕನ ರೂಪದಲ್ಲಿ ಕುಳಿತಿದ್ದಾರೆ ಗದ್ದುಗೆ ಮೇಲೆ ವಿರಾಜಮಾನರಾಗಿದ್ದಾರೆ ಆಗ ಗರೀಬ್ ದಾಸರಿಗೆ ಎಲ್ಲವನ್ನೂ ತೋರಿಸಿ ಪರಮಾತ್ಮನು ಮರಳಿಬಿಟ್ಟರು ಆ ಕಡೆ ಗರೀಬ್ ದಾಸರಿಗೆ ಮೃತನೆಂದು ತಿಳಿದು ಕೋಲಾಹಲವಾಯಿತು ಇವನಂತೂ ಸತ್ತು ಹೋದ ಮಗುವಿನ ಮೃತ್ಯು ಆಯಿತು ಮಹಾತ್ಮನು ತಂತ್ರ ಮಂತ್ರದ ಹಾಲು ಕುಡಿಸಿದನು ಇದ್ದ ಒಬ್ಬನೇ ಮಗನೂ ಸತ್ತುಹೋದ ಚುಡಾನಿ ಊರಲ್ಲಿ ಹಾಹಾಕಾರ ಉಂಟಾಯಿತು ಮತ್ತು ಕಟ್ಟಿಗೆ ಮೇಲಿಟ್ಟರು ಅಂತಿಮ ಸಂಸ್ಕಾರ ಮಾಡಲು ಗರೀಬ್ ದಾಸರು ಹೇಳಿದರು ಪರಮಾತ್ಮ ನನ್ನನ್ನು ಮನೆಗೆ ಮರಳಿ ಕಳುಹಿಸಬೇಡಿ ಅದಂತೂ ಹೊಲಸು ಲೋಕವಿದೆ ಆಗ ಪರಮೇಶ್ವರರು ಹೇಳಿದರು ಮಗನೇ ಈಗ ಇಲ್ಲಿಟ್ಟುಕೊಳ್ಳಲಾಗದು ಅಲ್ಲಿ ಭಕ್ತಿ ಮಾಡು ಭಕ್ತಿಯ ಶಕ್ತಿಯಿಂದ ಸಂಪಾದನೆ ಮಾಡಬೇಕು ನಾನು ಮಂತ್ರವನ್ನು ಕೊಡುವೆನು ಸತ್ಯನಾಮ ಮತ್ತು ಸಾರನಾಮ ಕೊಡುವೆನು ಆ ಜಪದಿಂದ ನೀನು ಚೆನ್ನಾಗಿ ಭಕ್ತಿ ಮಾಡು ನಿನ್ನ ಜೊತೆ ನಾನಿರುವೆನು ಮತ್ತು ನಂತರ ಬಂದುಬಿಡು ಸಂಪಾದನೆ ಮಾಡಿ ಹಾಗೆ ಇಲ್ಲಿ ಬರಲು ಸಾಧ್ಯವಿಲ್ಲ ಹಾಗೆ ನೋಡಿದರೆ ಎಲ್ಲರನ್ನೂ ಕರೆತರಬಹುದು ನಿನಗಂತೂ ತೋರಿಸಿರುವೆ ಐ ಆಮ್ ಗಾಡ್ ಮತ್ತು ಮುಂಬರುವ ಸಮಯದಲ್ಲಿ ನೀನು ನನ್ನ ಸಾಕ್ಷಿಯಾಗುವೆ ಈಗ ಪರಮಾತ್ಮ ಕಬೀರ ಪರಮೇಶ್ವರರು ಗರೀಬ್ ದಾಸರ ಆ ದಿವ್ಯ ದೃಷ್ಟಿಯನ್ನು ತೆರೆದರು ಜ್ಞಾನಯೋಗವನ್ನು ತೆರೆದಿದ್ದರು ಅದರ ಆಧಾರದಿಂದ ಗರೀಬ್ ದಾಸರು ಆ ಎಲ್ಲ ಕಣ್ಣಾರೆ ನೋಡಿದ್ದೆಲ್ಲ ಪರಿಸ್ಥಿತಿಯನ್ನು ತನ್ನ ಅಮೃತವಾಣಿಯಲ್ಲಿ ಬರೆದಿದ್ದಾರೆ ಕಬೀರ ಪರಮೇಶ್ವರರು ರಾಮಾನಂದರಿಗೆ ಹೇಳಿದರು ಏನೆಂದರೆ ನೀವು ನನ್ನ ಗುರುಗಳಾಗಿ ಮತ್ತು ಈ ಕಾಲನು ನನ್ನಿಂದ ಒಂದು ವಚನ ಪಡೆದಿದ್ದಾನೇನೆಂದರೆ ಕಲಿಯುಗದಲ್ಲಿ ನೀವು ಎಷ್ಟೇ ಜೀವಾತ್ಮಕೊಂಡು ಹೋಗಿ ಮತ್ತೀಗ ಸಮಸ್ಯೆ ಏನು ಬರುವುದೆಂದರೆ ಈ ಕಾಲನ್ನು ಹೇಳಿದ್ದಾನೆ ಏನೆಂದರೆ ನಾನು ನಕಲಿ ಸಂತರನ್ನು ಕಳುಹಿಸುವೆ ಮತ್ತು ಅವರು ನಕಲಿ ಮಂತ್ರ ಕೊಡುವರು ಏನೇನೋ ಮತ್ತು ಸತ್ಯಲೋಕದ ಮಹಿಮೆ ಹೇಳುವರು ಸತ್ಯಖಂಡ ಸತ್ಯಲೋಕ ಬಿಟ್ಟು ಬೇರೆ ಯಾವ ಮಾತೂ ಹೇಳುವುದಿಲ್ಲ ಮತ್ತು ಮಂತ್ರಗಳೆಲ್ಲ ಕಾಲನದ್ದೇ ಆಗಿರುವುವು ಹಾಗಾಗಿ ಅವರು ಸ್ವತಃ ನನ್ನ ಜಾಲದಲ್ಲಿಯೇ ಇಲ್ಲಿಯೇ ಇರುತ್ತಾರೆ ರಾಮಾನಂದರೊಡನೆ ಪರಮಾತ್ಮನು ಮನತುಂಬಿ ಮಾತನಾಡಿದರು ಎಲ್ಲವನ್ನು ತಿಳಿಸಿದರು ಏನೆಂದರೆ ನೀನು ನನ್ನ ಮಾತನ್ನು ಕೇಳು ರಾಮಾನಂದರು ವಿದ್ವಾನ ಬ್ರಾಹ್ಮಣರಾಗಿದ್ದರು ಒಳ್ಳೆಯ ಆತ್ಮದವರಾಗಿದ್ದರು ಅವರು ಆಲೋಚನೆ ಮಾಡಿದರು ತನಗೆ ಪಾಪ ತಗಲುವುದು ಭಗವಂತನ ಗುರು ಹೇಗೆ ಆಗಲಿ ಕಣ್ಣಲ್ಲಿ ನೀರು ತುಂಬಿ ಬಂತು ಅಳತೊಡಗಿದರು ಏನೆಂದರೆ ಭಗವಂತ ಇದು ನನ್ನಿಂದಾಗದು ನಿಮ್ಮ ಆಜ್ಞೆಯ ಉಲ್ಲಂಘನೆ ಮಾಡಿದರೂ ನನಗೆ ಪಾಪ ತಗಲುವುದು ಮತ್ತು ಒಬ್ಬ ಭಗವಂತನ ಗುರು ನಾನಾಗಲೇ ನಾನು ನರಕಕ್ಕೆ ಹೋಗುವನು ಭಗವಂತ ನನ್ನನ್ನು ಕ್ಷಮಿಸು ಆಗ ಪರಮೇಶ್ವರರು ಹೇಳಿದರು ಕಬೀರ್ ದೇವರು ಏನಂದ್ರೆ ರಾಮಾನಂದ ಐ ಆಮ್ ಗಾಡ್ ಮತ್ತು ನಾನೇ ಭಗವಂತನು ಮತ್ತು ನಾನೇ ಪಾಪನಾಶಕನು ನನ್ನ ಆದೇಶವನ್ನು ಪಾಲಿಸು ಮತ್ತು ನೋಡು ನನ್ನ ಮಾತು ಕೇಳು ಈಗ ರಾಮಾನಂದರು ಅಳಲಾರಂಭಿಸಿದರು ಯೋಚನೆ ಮಾಡುತ್ತ ಮತ್ತು ನಾನು ಇಂದು ಈ ಕರ್ಮ ಮಾಡುವೆ ನನ್ನ ಮೃತ್ಯುವಾಗುದಿದೆ ಮಾತು ಬಿಗಡಾಯಿಸಿದರೆ ಚಿಂತೆಯಿಂದ ಸುಮ್ಮನೆ ಕುಳಿತುಬಿಟ್ಟ ಮನನೊಂದು ಹೀಗೇ ಮಲಗಿಬಿಟ್ಟ ಬಹಳ ಕೆಟ್ಟದಾಗಿ ಒದ್ದಾಡುತ್ತಿದ್ದ ಏನಂದ್ರೆ ಈ ಮಾತು ಹೇಗಾಗುವುದು ಆಗ ಪರಮಾತ್ಮನು ಬಾಲಕನಿಗೆ ಹೇಳಿದಂತೆ ಅವನಿಗೆ ಎಲ್ಲಾ ಕಥೆಯನ್ನು ಹೇಳಿದರು ಈಗ ಕಾಲನ ಪ್ರಭಾವಕ್ಕೆ ಒಳಗಾಗುವೆ ಒಂದು ವೇಳೆ ನಾನು ಗುರು ಮಾಡಿಕೊಳ್ಳದಿದ್ದರೆ ನನಗಂತೂ ಅದರ ಅವಶ್ಯಕತೆ ಇಲ್ಲ ನಾನು ನಿನ್ನನ್ನು ಸುತ್ತಾಡಿಸಿಕೊಂಡು ಬಂದೆ ನಿನಗೆ ತೋರಿಸಿದೆ ಆದರೆ ಗುರುಧಾರಣೆ ಅವಶ್ಯಕವಾಗಿದೆ ಇಲ್ಲದಿದ್ದಲ್ಲಿ ಈ ಕಾಲನಿಗೆ ಬಹಳ ದೊಡ್ಡ ಅವಕಾಶ ಲಭಿಸುವುದು ಏನೆಂದರೆ ಕಬೀರನು ಯಾವ ಗುರು ಮಾಡಿಕೊಂಡಿದ್ದ ರಾಮಾನಂದರಿಗೆ ತುಂಬಾ ಸಮಯದ ಬಳಿಕ ಸಾಹಸ ಮತ್ತು ಧೈರ್ಯವಾಯಿತು ಮತ್ತು ಹೇಳಿದ ಭಗವಂತ ನನಗೆ ನಾಚಿಕೆಯಾಗುವುದು ನೀವು ನನ್ನನ್ನು ಗುರು ಎಂದು ಕರೆದಾಗ ಸ್ವಾಮೀಜಿ ನೀವು ನನ್ನ ಕಡೆ ನೋಡಿ ಈ ನಿಮ್ಮ ಸಹೋದರ ಸಹೋದರಿಯರು ಇಲ್ಲಿ ಕಾಲನ ಜಾಲದಲ್ಲಿ ಭಯಂಕರ ರೂಪದಿಂದ ಭಯಂಕರ ಕಷ್ಟಪಡುತ್ತಿದ್ದಾರೆ ಮತ್ತು ಇವರ ಕಡೆ ನೋಡು ನನ್ನ ಆಜ್ಞೆಯನ್ನು ಪಾಲಿಸು ಆಗ ರಾಮಾನಂದರು ಸ್ವೀಕರಿಸಿದರು ಏನೆಂದರೆ ನಿಮ್ಮ ಆಜ್ಞೆಯಂತೆ ಅದನ್ನೇ ಮಾಡುವೆನು ಹಾಗಾಗಿ ಹೀಗೆ ರಾಮಾನಂದರು ಪರಮಾತ್ಮನ ಗುರುವಿನ ರೂಪದಲ್ಲಿ ವಿರಾಜಿಸಿದರು ಕತೆ ಸೇ ಲಕ್ಷ ಗುರು ತಿಸ್ ಚೆಲ್ಲೋ ಕಿ ಗಿಣತಿ ಅಂದರೆ ರಾಮಾನಂದರಂತಹ ಲಕ್ಷಾಂತರ ಗುರು ತಾರೆ ಭಾವ್ ಈ ರೀತಿಯಲ್ಲಿ ಪರಮಾತ್ಮ ಅವರ ಶಿಷ್ಯರಾಗಿ ಅವರಿಗೆ ಮೋಕ್ಷವನ್ನು ನೀಡಿದರು ಅವರು ಚೆಲ್ಲಾಗಿ ಗೆಡ್ತಿ ನೀಜೋ ಪದ್ಮ ಯಾರು ವಿಧಿವತ್ತಾಗಿ ಸಾಧನೆ ಮಾಡುವರು ಅವರನ್ನಂತೂ ನೀವು ಬಹಳ ಸುಲಭವಾಗಿ ಪಾರು ಮಾಡುವಿರಿ ಹಾಗಾಗಿ ಹೇಳುವ ಅರ್ಥ ಇಂದಿನ ಟಾಪಿಕ್ ವಿಷಯವು ಏನೆಂದರೆ ಈ ಸತ್ಸಂಗದ್ದು ಈಗ ಭಗವಂತ ಹೇಳುತ್ತಾರೆ ಏನೆಂದರೆ ಗುರುವಿಲ್ಲದೆ ಯಾರು ಸಾಧನೆ ಮಾಡುತ್ತಾರೆ ಅವರು ನಕಲಿ ಗುರುಗಳು ಆಗುತ್ತಾರೆ ಈಗ ಗರೀಬ್ ದಾಸರು ಹೇಳುತ್ತಾರೆ ಯಾವಾಗ ಪರಮಾತ್ಮನನ್ನು ಗುರುತಿಸಿದರು ಸತ್ಗುರು ಪುರುಷ ಕಬೀರ್ ಹೇ ಚಾರೋ ಯುಗ ಪರ್ವಾನೆ ಗುರುವ ಮರ್ಗೈ ಭೈಹೋಗೆ ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ರಾಂಪಾಲ್ ಜಿ ಡಾಟ್ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಎಂಟು